श्री हरकोड वाहिनिगे स्वागत चन्नबसवेश्वर संस्थान हिरेमठ हरकोड इवर आश्रय बसव कल्याण क्षेत्र समिति बसव कल्याण इवर संयोग कायक उत्सव 2023 10 फेब्रवरी 2023 नडेयलिरुव इंदु पूर्वभावी सभेयन्नु आयोजिसलागिदे। इवत्तिन ई पूर्वभावी सभेगे पूज्य डॉक्टर चेन्वीर शिवाचार्य सुरक्षेत्र हरकोड अवरु वीरकेलर तम्म स्थानवन्नु आसीनरागबेकंत अवरल्लि केळिकोळ्ळुत्तेने। हागे पूज्य डॉक्टर गंगाबिका कहळेन्नवर गवि बसव कल्याण अवरु कूड वेदिक मेले आसीनरागबेकंत अवरल्लि केळिकोळ्ळुत्तेने। हागे महालिंग स्वामी भालकी इवरु कूड वेदिक मेले आसीनरागबेकंत अवरल्लि केळिकोळ्ळुत्तेने। हागे पूज्य श्री शिवानंद स्वामी अनुभव मंटप बसव कल्याण अवरु कूड वेदिक मेले आसीनरागबेकंत अवरल्लि केळिकोळ्ळुत्तेने। हागे शरणरद जगन्नाथ पाटील अवरु कूड वेदिकेगे आगमिसि आसीनरागबेकंत अवरल्लि केळिकोळ्ळुत्तेने। हागे शरण मेघराज नागराळे अवरु कूड वेदिकेयल्लि आसीनरागबेकंत अवरल्लि केळिकोळ್ತೇನೆ। ಹಾಗೆ ಶರಣ ಬಸವರಾಜ ಕೋರ್ಕೆ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು। ಪೂಜ್ಯ ಶ್ರೀ ಉರ್ಲಿಂಗ್ ಪೆಟ್ಟಿ ಮಠ ಬೇಲೂರು ಇವರು ಕೂಡ ಪೂಜ್ಯರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ। ಇದೀಗ ಶರಣೆ ಮಮತಾಕ ಅವರು ಬಂದು ಒಂದು ವಚನ ಗಾಯನ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ। श्री गुरु बसवलिंग गायनमह विश्वगुरु बसवण्णनवरन्न हृदय मंदिरदल्लि ध्यानिसुत्ता वेदिकेय मेले आसीनरागिद्द एल्ला पूज्यरिगू नन्न शरण भक्तिय शरणेंदु नेरेदिरुव एल्ला शरण शरणेयरिगे शरणु शरणार्थि इंदेन्न मनेगे प्रमथरु बंदिहरेंदु इंदेन्न मनेगे प्रमथरु बंदिहरेंदु गुडि तोरणवा कट्टी शेडु चांगूलनवा इक्की रंगवालिया निक्की उगि चांगु बला निंबे उगि चांगु बला निंबे उगि चांगु बला निंबे कुडल संगन शरणरु बंद ಒಕ್ಕುದನಿಕ್ಕಿ ಸಲಹುವರಯ್ಯ ಒಕ್ಕುದನಿಕ್ಕಿ ಸಲಹುವರಯ್ಯ ಸಸಿಯ ಮೇಲೆ ಸಾಗರ ಹರಿದಂತಾಯಿತಯ್ಯ ಸಸಿಯ ಮೇಲೆ ಸಾಗರ ಹರಿದಂತಾಯಿತಯ್ಯ ಆನಂದದಿಂದ ನಲಿ ನಲಿದಾಡುವೆ ಆನಂದದಿಂದ ಕುಣಿ ಕುಣಿದಾಡುವೆ ಕೂಡಲ ಸಂಗನ ಓಹೋ ಕೂಡಲ ಸಂಗನ ಶರಣರು ಬಂದಡೆ ಉಬಿಕು ಬಿಹರುಷದಿಲೋ ಲಾಡುವೆ ಉಬಿಕು ಬಿಹರುಷದಿಲೋ ಲಾಡುವೆ ಇಂದೆನ್ನ ಮನೆಗೆ ಪ್ರಮಥರು ಬಂದಿಹರೆಂದು ಅಡವಿಲೊಬ್ಬ ಕಡು ನೀರಡಿಸಿದಂತೆ ಇಡಿಯಲ್ಲಿ ನೀರ ಕಂಡಂತಾಯಿತಯ್ಯ ಕುರುಡ ಕಣ್ಪಡೆದಂತೆ ಬಡವ ನಿಧಾನವ ಕಂಡಂತಾಯಿತಯ್ಯ ನಮ್ಮ ಕೂಡಲ ಸಂಗನ ಶರಣರ ಬರುವಿನಿಗೆ ನಮ್ಮ ಕೂಡಲ ಸಂಗನ ಶರಣರ ಬರುವಿನ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಇಂದೆನ್ನ ಮನೆಗೆ ಪ್ರಮಥರು ಬಂದಿಹರೆಂದು ಗುಡಿ ತೋರಣವ ಕಟ್ಟಿ ಶೆಡು ಶಾಂಗೂಲನವ ಇಕ್ಕಿ ರಂಗವಾಲಿಯ ನಿಟ್ಟು ಉಗಿ ಚಾಂಗು ಬಲ ನಿಂಬೆ ಉಗಿ ಚಾಂಗು ಬಲ ನಿಂಬೆ। ಕಾರ್ಯಕ್ರಮ ಪೂರ್ವಭಾವಿ ಸಭೆಯನ್ನ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಗೌರವಾರ್ಪಣೆಯನ್ನ ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು। ವೇದಿಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಭಾನುವೆ ದಿವ್ಯ ತೇಜವೆ ಎಮ್ಮ ಬಾಳಿನ ದೀಪವೆ ವಸುದೆ ಗವಿ ಚಲ ಶಾಂತಿಯನ್ನ ಸೆದೀವ ಭಕ್ತಿಯ ರೂಪವೆ ಭಕ್ತಿ ಸತ್ಪಥ ಸಾರದೋರುತ ಭಕ್ತಿ ಸಾಧಕರೆನ್ನಿಸು
ಸೂಕ್ತ ವಚನವ ನಮಗೆ ಬೋಧಿಸಿ ಆತ್ಮ ಶೋಧಕ ರೆನ್ನಿಸು ಬಸವ ಭಾನುವೆ ದಿವ್ಯ ತೇಜವಿ ಎಮ್ಮ ಬಾಳಿನ ದೀಪವಿ ವಸುದೆ ಗವಿಚಲ ಶಾಂತಿಯನ್ನು ಸೇದೀವ ಭಕ್ತಿಯ ರೂಪವಿ ಬಸವೇಶನೆ ಬಸವರಾಜನೆ ಬಸವಣ್ಣನೆ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ಜೈ ಗುರು ಬಸವೇಶ್ವರರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ ಕಾಯಕ ಉತ್ಸವಕ್ಕೆ ಶರಣು ಶರಣಾರ್ಥ. ಗುರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದಸದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಕದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವನ ಶರಣರ ಅನುಭವದ ಎನ್ನ ಭವದ ಕೇಡು ನೋಡಯ್ಯ. ಶರಣು ಶರಣಾರ್ಥಿಗಳು, ಇದೀಗ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯ ಹಾಗೂ ಗಣ್ಯರನ್ನ ಹೃದಯ ತುಂಬಿ ಸ್ವಾಗತ ಕೋರಲಿದ್ದಾರೆ. ಡಾಕ್ಟರ್ ಶರಣ ಮಹೇಶ್ ಪಾಟೀಲ್ ಅಸಿಸ್ಟೆಂಟ್ ಕಮಿಷನರ್ ಬೀದರ್ ಅವರು ಬಂದು ಸ್ವಾಗತವನ್ನು ಕೋರಬೇಕಂತ ಅವರಲ್ಲಿ ಕೇಳಿಕೊಳ್ತೀನಿ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಪೂಜ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ, ಈ ಒಂದು ಕಾಯಕ ಉತ್ಸವ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. 12ನೇ ಶತಮಾನದಲ್ಲಿ ನಮ್ಮ ಶರಣರು ಎರಡು ವಿಷಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದರು, ಅದು ಒಂದು ಕಾಯಕ, ಇನ್ನೊಂದು ದಾಸೋಹ. ಆ ನಿಮಿತ್ತ ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಹರ್ಕೋಡ್ ಚನ್ನಬಸವೇಶ್ವರ ಹಿರೇಮಠ ಸಂಸ್ಥಾನದ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಚನ್ವೀರ್ ಶಿವಾಚಾರ್ಯರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಈ ವೇದಿಕೆ ಮುಖಾಂತರ ಕೋರುತ್ತೇನೆ. ಅದೇ ರೀತಿ ಪೂಜ್ಯ ಅಕ್ಕ ಗಂಗಾಂಬಿಕಾ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರುತ್ತೇನೆ. ಅದೇ ರೀತಿ ಪರಮ ಪೂಜ್ಯ ಶ್ರೀ ಉರ್ಲಿಂಗ್ ಪೆತ್ತಿ ಶರಣರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೋರುತ್ತೇನೆ. ಅದೇ ರೀತಿ ಪರಮ ಪೂಜ್ಯ ಮಹಾಲಿಂಗ್ ಸ್ವಾಮಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶಿವಾನಂದ ಸ್ವಾಮಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಬಸವೇಶ್ವರ ಪಂಚ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಕೋರ್ಗೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಹಿರಿಯರು ಆಗಿರತಕ್ಕಂಥ ಶ್ರೀ ಜಗನ್ನಾಥ್ ಪಾಟೀಲ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮೇಘರಾಜ್ ನಾಗರಾಳೆ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಟ್ರಸ್ಟಿನ ಶ್ರೀ ಶಶಿಕಾಂತ್ ದುರ್ಗೆ ಸರ್ ಅವರಿಗೂ ಕೂಡ ನಾನು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಭಕ್ತರಿಗೂ ಹಾಗೂ ಎಲ್ಲ ಭಕ್ತರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸ್ವಾಗತವನ್ನು ಕೋರಿರುವ ಶರಣ ಡಾಕ್ಟರ್ ಮಹೇಶ್ ಪಾಟೀಲ್ ಅವರಲ್ಲಿ ಅನಂತ ಶರಣ ಶರಣ. ವೇದಿಕೆ ಮೇಲಿರುವ ಪೂಜ್ಯ ಹಾಗೂ ಗಣ್ಯರನ್ನು ಗೌರವಾರ್ಪಣೆ ನಡೀತಿದೆ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯರು ಸುರಕ್ಷೇತ್ರ ಹರ್ಕೋಡು, ಇವರಿಗೆ ಪೂಜ್ಯ ಡಾಕ್ಟರ್ ಗಂಗಾಮುಖಕ್ಕ ಅವರು ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ಓಂ ಪೂಜ್ಯ ಶ್ರೀ ಮಹಾಲಿಂಗ ಸ್ವಾಮಿಗಳು ಪಾಲ್ಕಿ ಇವರಿಗೂ ಕೂಡ ಪೂಜ್ಯ ಅಕ್ಕವರಿಂದ ಗೌರವಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು. ಹಾಗೆ ಪೂಜ್ಯ
ಶಿವಾನಂದ ಸ್ವಾಮಿಗಳು ಅನುಭವ ಮಂಟಪ ಸಕಲ ಅನಿವರಿಗೂ ಕೂಡ ಪೂಜ್ಯರಿಂದ ಗೌರವಾರ್ಪಣೆ ಶರಣರಾದ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮಿ ಉರ್ಲಿಂಗ್ ಪೆದ್ದಿ ಮಠ ಬೇಲೂರು ಇವರಿಗೂ ಕೂಡ ಪೂಜ್ಯ ಅಕ್ಕವರಿಂದ ಗೌರವಾರ್ಪಣೆ ओम श्री गुरु बसव लिंगाय नमः ओम श्री गुरु बसव लिंगाय नमः ओम श्री गुरु बसव लिंगाय नमः ಗೌರವಾರ್ಪಣೆಯನ್ನು ಸಲ್ಲಿಸಿರುವ ಎಲ್ಲ ಪೂಜ್ಯರಲ್ಲಿ ಅನಂತ ಶರಣು ಶರಣಾರ್ಥಿಗಳು ಪೂಜ್ಯ ಡಾಕ್ಟರ್ ಗಂಗಾಂಬಿಕಕ್ಕ ಅವರಿಂದ ಪ್ರಾಸ್ತಾವಿಕ ನುಡಿ ಧರ್ಮಗುರು ಬಸವ ತಂದೆ ನರಹರಿ ಮಂದಿರದಲ್ಲಿ ಧ್ಯಾನಿಸುತ್ತಾ ಇವತ್ತಿನ ದಿವಸ ಈ ಒಂದು ಕಾಯಕ ಉತ್ಸವ 2023 ಯಾವ ರೀತಿಯಾಗಿ ಮಾಡಬೇಕು ಅಂತಕಂತ ಉದ್ದೇಶದಿಂದ ಅದು ಹಾರ್ಕೂಡ್ ಮಠದ ಆಶ್ರಯದಲ್ಲಿ ಬಸವಕಲ್ಯಾಣ ಕ್ಷೇತ್ರ ಸಮಿತಿಯ ಸಹಯೋಗದಲ್ಲಿ ಈ ಒಂದು ಕಾಯಕ ಉತ್ಸವ 2023 ಯಾವ ರೀತಿಯಾಗಿ ಮಾಡಬೇಕು ಅಂತಕಂತ ಪೂರ್ವಭಾವಿ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂತ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸುಕ್ಷೇತ್ರ ಹಾರ್ಕೂಡ್ ಅಪ್ಪವರ ಅಡಿದಾವರಗಳಲ್ಲಿ ವಂದಿಸುತ್ತಾ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಉರ್ಲಿಂಗ ಪೆದ್ದಿ ಮಠ ಬೇಲೂರು ಅವರ ಅಡಿದಾವರಗಳಲ್ಲಿ ವಂದಿಸುತ್ತಾ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಮಹಾಲಿಂಗ ದೇವರು ಮಹಾಸ್ವಾಮಿಗಳು ಅವರ ಅಡಿದಾವರಗಳಲ್ಲಿ ವಂದಿಸುತ್ತಾ ಹಾಗೂ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಅನುಭವ ಮಂಟಪ ಅವರಲ್ಲಿಯೂ ಅವರ ಅಡಿದಾವರಗಳಲ್ಲಿ ವಂದಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದೇವಸ್ಥಾನ ಪಂಚಕಮಿಟಿ ಅಧ್ಯಕ್ಷರಾದ ಬಸವರಾಜ್ ಕೋರ್ಕೆಯವರಲ್ಲಿಯೂ ದೇವಸ್ಥಾನ ಪಂಚಕಮಿಟಿ ವಿಶ್ವಸ್ತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣರಾದ ಶಶಿಕಾಂತ್ ದುರ್ಗೆ ಅವರಲ್ಲಿಯೂ ಅದೇ ರೀತಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಶರಣರಾದ ಜಗನ್ನಾಥ್ ಪಾಟೀಲ್ ಅಣ್ಣನವರಲ್ಲಿಯೂ ಅದೇ ರೀತಿಯಾಗಿ ಶರಣರಾದ ಮೇಘರಾಜ್ ನಾಗರಾಳೆ ಅಪ್ಪನವರಲ್ಲಿಯೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ದೇವಸ್ಥಾನ ಪಂಚಕಮಿಟಿಯ ನಿರ್ದೇಶಕರಿಗೂ ಸದಸ್ಯರಿಗೂ ಹಾಗೂ ಹಾರ್ಕೋಡು ಮಠದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಬಸವ ಕಲ್ಯಾಣದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕನ ಬಳಗದವರಿಗೂ ಬಸವ ಕಲ್ಯಾಣದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣವು ಶರಣಾರ್ಥಿಗಳು. ಶರಣ ಬಂಧುಗಳೇ, ಇದು 12ನೇ ಶತಮಾನದಲ್ಲಿ ಜಗತ್ತು ಎಂದು ಕಂಡರಿಯದ ಕೇಳರಿಯದ ವಿಶ್ವ ವಿನೂತನವಾಗಿರ್ತಕ್ಕಂಥ ಕ್ರಾಂತಿ ಜರುಗಿತು. ಆ ಕ್ರಾಂತಿ ಯಾವುದೇ ಹೆಣ್ಣಿಗಾಗಿ ಹೆಣ್ಣಿಗಾಗಿ ಮಣ್ಣಿಗಾಗಿ ನಡೆದೆ ಸರ್ವ ಜನಾಂಗದ ಏಳಿಗೆಗಾಗಿ ಆಗಿರ್ತಕ್ಕಂಥ ಒಂದು ಕ್ರಾಂತಿ. ಯಾವುದೇ ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದವಿಲ್ಲದೆ ಎಲ್ಲ ಮಾನವರು ಸಮಾನರು ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತ ಕೊಟ್ಟಿರ್ತಕ್ಕಂಥ ನೆಲ ಯಾವುದು ಅಂದರೆ ಈ ಬಸವ ಕಲ್ಯಾಣ. ಅದರಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ ಅವ್ರು ಮಾಡಿರ್ತಕ್ಕಂಥ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಸಮಾನತೆಯಲ್ಲಿ ಯಾವುದೇ ಭೇದ ಇಲ್ಲ. ಜಾತಿ ಭೇದ, ವರ್ಣ ಭೇದ, ಲಿಂಗ ಭೇದವಿಲ್ಲದೆ ಸರ್ವ ಮಾನವ ಜನಾಂಗವೂ ಕೂಡ ಅಲ್ಲಿ ಸಮಾನರು ಅಂತ ಸಾರಿರ್ತಕ್ಕಂಥ ನೆಲ ಅದು ಯಾವುದಾದ್ರೂ ಇದ್ದರೆ ಇಡೀ ಜಗತ್ತಿನಲ್ಲಿ ಅದು ಬಸವ ಕಲ್ಯಾಣ ಅಂತ ನಮಗನ್ನಿಸ್ತಾ ಇದೆ. ಅಂಥ ಒಂದು ನೆಲದಲ್ಲಿ ಇವತ್ತ ಕಾಯಕ ಉತ್ಸವ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ಅದರಲ್ಲಿ ನಾವು ನೋಡ್ತೀವಿ ಆ ಕಾಲಕ್ಕೆ ಏನಾಗಿತ್ತು ಅಂದರೆ ಕಾಯಕಗಳಲ್ಲಿ ಮೇಲು ಕೀಳು ಅಂತಕ್ಕಂಥ ಜಾತಿ ಪಟ್ಟವನ್ನು ಅಲ್ಲಿ ಕಟ್ಟಲಾಗಿತ್ತು. ಆದರೆ ಬಸವಣ್ಣನವರು ಆ ಒಂದು ಸಂದರ್ಭದಲ್ಲಿ ಯಾವ ಕಾಯಕಗಳು ಕೂಡ ಮೇಲಲ್ಲ, ಯಾವ ಕಾಯಕನೂ ಕೂಡ ಕೀಳಲ್ಲ ಅಂತಕ್ಕಂಥ ಒಂದು ಜಾತಿ ಪಟ್ಟವನ್ನು ತೆಗೆದುಹಾಕಿ ಎಲ್ಲ ಕಾಯಕಗಳು ಕೂಡ ಸಮಾನ ಅಂತ ಆ ಒಂದು ಕಾಯಕ ಸಿದ್ಧಾಂತಕ್ಕೆ ಅವರು ಮೌಲ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ನೆಲ ಯಾವುದು ಅಂದರೆ ಈ ಒಂದು ಕಲ್ಯಾಣ. ಅದರಲ್ಲಿ ನಾವು ನೋಡ್ತಾ ಇದ್ದೇವೆ ಸಂವಿಧಾನದಲ್ಲಿ ಏನಂದ್ರೆ ಡಿಗ್ನಿಟಿ ಆಫ್ ಲೇಬರ್ ಅಂದ್ರೆ ಕಾಯಕಗಳೆಲ್ಲವೂ ಕೂಡ ಸಮಾನ ಅಂತ ಅಲ್ಲಿ ಪ್ರತಿಪಾದಿಸಲಾಗಿದೆ. ಆದ್ರೆ ಅದಕ್ಕೂ ಒಂದು ಹೆಜ್ಜೆ ಮುಂದೋಗಿ ವಚನ ಸಾಹಿತ್ಯದಲ್ಲಿ ಕಾಯಕಗಳು ಅಂತಂದ್ರೆ ಸಮಾನತೆ ಅಷ್ಟೇ ಅಲ್ಲ, ಅದನ್ನು ಕೂಡ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮೌಲ್ಯವನ್ನು ಕೊಟ್ಟು ಕಾಯಕವೇ ಕೈಲಾಸ ಅಂತ ಆ ಒಂದು ಕಾಯಕಕ್ಕೆ ಆಧ್ಯಾತ್ಮಿಕ ಮೌಲ್ಯ ಕೊಟ್ಟಿರ್ತಕ್ಕಂಥ ನೆಲೆ ಯಾವುದು ಅಂತಂದ್ರೆ ಈ ಒಂದು ಬಸವ ಕಲ್ಯಾಣ.
ना नोड़ता अंबिगर चौड़ेन दोणि दाटस्तक अकायक दोणि दाटस दोणी कुंतिरतक जन कूड़ा अध्यात्म बोधन जीवन नदी भवसागर यीतिया दाटुअ ज्ञान कूड़ा को मड़िवाड़ माचिदेव बटेन अस्टे अली मड़ी मन मैलू कूड़ा यहा रीतिया कल्कुअ सिद्धांत मड़िवाड़ माचिदेव अल्ली हेल्ता हीगे एला कायक समान अंत आल के हरणयनवर तमेल गे ना तत्व विवरणे को चम्मावे माँ बसवण्णनवे अर्पसली तम तोड़ चर्म अली बसवण्णनवे अर्पसली बसवण्णनवर अब नान हाकतकल अब परमात्मे मीसलो अंत हरणयनवर कल्याणम्मीरतक चम्मावेनो तले मेले इटकोद्र मूलक इडी तल समुदाय कायक समान स्थान तले मेलिटू अल को ना नोड़ता अद्कंत कायक के मौल्य आध्यात्मिक मौल्यव समान अंत तोर्सकोटिर्तक सिद्धांत इन कल्याण हनरने शतमान बसवण्णनवर को अस्े अल ना नोड़ता ऐन आल राजर हाड़ोर नृत्यमोरती अद कायक आगे हनरने शतमान नगेमारी ते नगस्तक कायक आलेगू कूड़ा कायक यार अंतर्रे गुर बसवण्णनवर अद्क नगेमारी ते कायक युतर नगसुदे कायक आगे अंदर राजरली टेंशन युद्ध भीति रिलैक्स आगे अंत नगस्तर आदर बसवण्णनवर इतना नगसोद कलेनू कायक वी आ नगेमारी ते कायक अंत आमेले बहुरूपी चेवड़ेन विविध वेश हाकू आयक अदिंत कलेगू कूड़ा कायक वी आद्धांत कोट्टिरतक्क नेल यावुदंद्रे हन्नेरडने शतमान एल्ला बसवादी शरणरु कायकक्के मौल्यवन्नु कोट्टरु अदक्के अल्लि बेडुवरु नीडुवरुंटु बेडुवरिल्लद ओंदु कल्याण राज्य निर्माण माडिदरु एल्लरू नीडोरे इद्दरंत ಈಗಾಗಲೇ ನಮ್ಮ ಮಹೇಶ್ವರ ಹೇಳಿದಂಗೆ ಕಾಯಕ ಅದರ ಜೊತೆ ದಾಸೋಹ ಒಂದು ನಾಣ್ಯದ ಎರಡು ಮುಖಗಳು ಕಾಯಕ ಮತ್ತು ದಾಸೋಹ ಅಂತ ಒಂದು ಕಾಯಕದ ತತ್ವ ಸಿದ್ಧಾಂತ ಮತ್ತೆ ಜನಗಳಲ್ಲಿ ಬಿತ್ತಬೇಕು ಬೆಳೆಸಬೇಕು ಅಂತಕಂತ ಉದ್ದೇಶದಿಂದ ಕಾಯಕ ಉತ್ಸವ 2023 ಅದು ಹಾರ್ಕೋಡ್ ಶ್ರೀಮಠದ ಸುಕ್ಷೇತ್ರ ಹಾರ್ಕೋಡ್ ಮಠದ ಆಶ್ರಯದಲ್ಲಿ ಇದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಒಂದು ಸಹಯೋಗದಲ್ಲಿ ಇದೇ ಫೆಬ್ರವರಿ 10 ರಂದು ಹಮ್ಮಿಕೊಳ್ಳಲಾಗಿದೆ ಆ ಒಂದು ಸ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಇರ್ತವೆ ಅಂತಂದ್ರೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಉದ್ಘಾಟನೆ ಆಗ್ತಿದೆ ಯಾವುದು ಉದ್ಘಾಟನೆ ಅಂತಂದ್ರೆ ಎಲ್ಲಾ ಕಾಯಕಗಳು ಕರಕುಶಲ ಕಲೆಗಳು ಅಂದ್ರೆ ಕೈಲಿಂದ ಮಾಡಿರತಕ್ಕಂತ ಎಲ್ಲಾ ಕಲೆ ಕಾಯಕಗಳು ಅವರವರು ತಮ್ಮ ಕಾಯಕಗಳನ್ನು ಅಲ್ಲಿ ಬಂದು ಅವರು ಉತ್ಪಾದನೆ ಮಾಡಿರತಕ್ಕಂತ ಎಲ್ಲಾ ವಸ್ತುಗಳನ್ನು ಅಲ್ಲಿ ಮಾರಾಟಕ್ಕೆ ಇಡಬೇಕು ಸುಮಾರು ಒಂದು 50 ಸ್ಟಾಲ್ ಗಳನ್ನು ಮಠದಿಂದಲೇ ಅವರು ಹಾಕಲಾಗ್ತದೆ ಅದಕ್ಕೆ ಯಾವುದು ಕೂಡ ಅಲ್ಲಿ ಬೆಲೆ ಇಲ್ಲ ಆದರೆ ಅವರು ಆ ಕಾಯಕದಿಂದ ಉತ್ಪಾದಿಸುತ್ತಿರತಕ್ಕಂತ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ ಆ ಮಾರಾಟ ಮಳಿಗೆಗಳು ಸುಮಾರು 50 ಅವರ ಅಪ್ಪರು ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲಾ ಕಾಯಕದವರು ತಮ್ಮ ತಮ್ಮ ವಸ್ತುಗಳನ್ನು ತಂದು ಆ ಒಂದು ಸ್ಟಾಲ್ ಅಲ್ಲಿ ಮಾರಾಟಕ್ಕೆ ಇಡಬೇಕು ಅದರಲ್ಲಿ ಯಾವುದು ಉತ್ತಮವಾಗಿರತಕ್ಕಂತ ಕಾಯಕ ಅಲ್ಲಿ ಕರಕುಶಲದಲ್ಲಿ ಬಂದಿರ್ತದೋ ಅವರು ಮೂರು ಅಲ್ಲಿ ಸ್ವ ಉದ್ಯೋಗಿಗಳಿಗೆ ಅಲ್ಲಿ ಗೌರವ ಸನ್ಮಾನ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಯಾರು ಈ ಒಂದು ಕರಕುಶಲ ಕಲೆಯಲ್ಲಿ ಬಹಳ ನಾವೀಣ್ಯದಿಂದ ಪ್ರಾವೀಣ್ಯದಿಂದ ಈ ಒಂದು ಕಲೆಯನ್ನು ಮಾಡಿರ್ತರೋ ಅಂತವರಿಗೆ ಆಯ್ಕೆ ಮಾಡಿ ಈ ಮಠದಿಂದಲೇ ಒಂದು ಪ್ರಶಸ್ತಿಯಲ್ಲಿ ಶ್ರೀ ಚನ್ನಬಸವ ಕಾಯಕ ಪ್ರಶಸ್ತಿಯನ್ನು ಕೂಡ ಅದು ಕೊಡ ಮಾಡಲಾಗ್ತಾ ಇದೆ ಮತ್ತೆ ಸಾಯಂಕಾಲ ಬೆಳಗ್ಗೆ 11 ಗಂಟೆಗೆ ಬಿಕೆಡಿಬಿ ಅಲ್ಲಿ ಅದು ವಿಚಾರ ಸಂಕಿರಣ ಇಡಬೇಕು ಅಂತಕಂತ ಒಂದು ಉದ್ದೇಶ 1.5 ಗಂಟೆಗೆ ಆ ಕಾರ್ಯಕ್ರಮವನ್ನು ಮುಗಿದ ಮೇಲೆ ಇಬ್ಬರಿಗೆ ಉಪನ್ಯಾಸಕವಲ್ಲಿ ಕರೆಸಲಾಗುತ್ತದೆ ಅವರು ಕಾಯಕದ ಬಗ್ಗೆನೇ ಈ ವಿಚಾರ ಸಂಕಿರಣ ಏರ್ಪಡುತ್ತದೆ ಆ ಒಂದು ವಿಚಾರ ಸಂಕಿರಣ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಆ ನಂತರ ಎಲ್ಲರೂ ಆ ಸ್ಟಾಲ್ ಗಳಲ್ಲಿ ಬಂದು ಎಲ್ಲರೂ ಕೂಡ ತಾವು ತಮಗೆ ಅವಶ್ಯಕತೆ ಇದೆ ಇರ್ತದ ಇರಲಿಲ್ಲ ಅಂದ್ರೂ ಕೂಡ ನೀವು ಖರೀದಿಸಿ ಮತ್ತೊಬ್ಬರಿಗೆ ಯಾರಿಗದ ಅವಶ್ಯಕತೆ ಅಂತವರಿಗೆ ಕೊಡಬೇಕು ಅಂದ್ರೆ ಸ್ಥಳೀಯ ಮತ್ತು ಬೀದರ್ ಜಿಲ್ಲೆ ಹೊರಗಿನ ಹೆಚ್ಚಿಗಾಗಿ ಬೀದರ್ ಜಿಲ್ಲೆಗೆ ಅಲ್ಲಿ ಕೊಡಲಾಗುತ್ತದೆ ಹೊರಗಿನವರು ಬಂದವರಿಗೂ ಕೂಡ ಅವಕಾಶ ಕೊಡ್ತದೆ
ಅದು ಸ್ಥಳೀಯ ಉದ್ಯೋಗಗಳಿಗೆ ಅಲ್ಲಿ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಮಾರಾಟ ತಂದಿರತಕ್ಕಂತ ವಸ್ತುಗಳನ್ನು ತಾವೆಲ್ಲರೂ ಕೂಡ ಖರೀದಿಸಬೇಕು. ಅದು ಖರೀದಿಸುವ ಸಮಯ ಪೂರ್ಣ 5 ಗಂಟೆ ತನಕ ಅಲ್ಲಿ ಅಂದ್ರೆ ರಾತ್ರಿ 8 ಗಂಟೆ ತನಕ ಇರ್ತದೆ. ಅಲ್ಲಿ ಎಲ್ಲರೂ ನೀವು ಮಧ್ಯಾಹ್ನ ಖರೀದಿ ಮಾಡಿ ಮತ್ತೆ 5 ಗಂಟೆಗೆ ಅಲ್ಲಿ ಬಹಿರಂಗ ಸಭೆ ಇರ್ತದೆ. ಅದು ಎಲ್ಲಿ ಅಂದ್ರೆ ಬಿಕೆಡಿಬಿ ಸಭಾಭವನದಲ್ಲಿ. ಆ ಬಹಿರಂಗ ಸಭೆಯಲ್ಲಿ ಸುಮಾರು 5000 ಮೇಲ್ಪಟ್ಟು ಅಲ್ಲಿ ಸೇರ್ತಾರೆ ಅಂತ ಅಪ್ಪರು ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ವಿಶೇಷವಾಗಿ ಒಬ್ಬರಿಗೆ ಶ್ರೀ ಚನ್ನಬಸವ ಕಾಯಕ ಪ್ರಶಸ್ತಿ ಕೊಡಮಾಡಲಾಗ್ತದೆ. ಮತ್ತು ವಿಶೇಷ ಉಪನ್ಯಾಸಕರಿಗೂ ಕೂಡ ಆ ಒಂದು ಸಭೆಯಲ್ಲಿ ಕರೆಸಲಾಗ್ತದೆ. ಮತ್ತು ಕಾಯಕ ಯೋಗಿದ ನಾಟಕಗಳನ್ನು ಈಗ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಇದಕ್ಕೆ ಲಕ್ಕಮಾಗಲಿ, ಮಾದಾರ ಚೆನ್ನೈ ಆಗಲಿ, ಮಡಿವಾಳ ಮಾಚಿದೇವರ ಹಿಂಗೆ ಶರಣ ಸಮುದಾಯಗಳ ಕಾಯಕಗಳ ಒಂದು ನಾಟಕಗಳನ್ನು ಅಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಕಾಯಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ಜರುತ್ತವೆ. ಅದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವಹಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಬಸವ ಕಲ್ಯಾಣದಲ್ಲಿ ಈ 2023 ಕಾಯಕ ಉತ್ಸವ ಅಂತಂದ್ರೆ ಅದು ಒಬ್ಬರದ್ದು ಇಬ್ಬರದ್ದು ಅಲ್ಲ, ಅದು ಎಲ್ಲರದು. ಈ ಬಸವ ಕಲ್ಯಾಣದ ಎಲ್ಲರದು ಕೂಡ ಅದು ಉತ್ಸವ ಆಗಬೇಕು ಈ ಒಂದು ಕಾಯಕ. ಯಾಕಂದ್ರೆ ಸೃಷ್ಟಿದಾಗ ನೋಡ್ರಿ, ಸೂರ್ಯ ಎಂದರ ಮಲಗಿರ್ತಾನೇನ್ರಿ, ಸೂರ್ಯ ಗಾಳಿ ಎಂದರ ನಿಂತಿರ್ತದೇನು. ಸೃಷ್ಟಿದ ಪ್ರತಿಯೊಂದು ಕೂಡ ಪ್ರತಿದಿನ ಅವು ಕಾರ್ಯಗಳು ಮಾಡ್ತಾನೇ ಇರ್ತಾವ್ರಿ. ಆದ್ರ ಮೈಗಳ ಆದವ್ರು ಯಾರದಾರ? ಮನುಷ್ಯನೇನೋ ಅಂತ ನಮಗೆ ಅನ್ನಿಸ್ತದೆ. ಅದಕ್ಕೆ ಅವರು ಒಬ್ಬ ತತ್ವಜ್ಞಾನಿ ಹೇಳ್ತಾನೆ ಏನಂತಂದ್ರೆ, ಮಂಗನಿಂದ ಮಾನವ ಆಗ್ಲಿಕ್ಕೆ, ಮಂಗನಿಂದ ಮಾನವ ಏನಾಗ್ಯಾನ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಆಗುವ ಕ್ರಿಯೆಯಲ್ಲಿ ಮಂಗನಿಂದ ಮಾನವ ಆಗುವ ಕ್ರಿಯೆಯಲ್ಲಿ ಮುಖ್ಯವಾಗಿ ಮಾನವನಾಗ್ಲಿಕ್ಕಂದ್ರೆ ಅವನ ಒಂದು ಕ್ರಿಯೆ, ಅವನ ಕಾಯಕ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾರೆ. ನಿರಂತರವಾಗಿ ಯಾರು ಶ್ರಮ ಮಾಡ್ತಿರ್ತಾರೋ ಅವರು ಅಭಿವೃದ್ಧಿ ಹೊಂದುತ್ತಾರೆ ಅಂತ. ಅದಕ್ಕೆ ನಾವು ಅಂಥ ಒಂದು ಶ್ರಮಜೀವಿಗಳನ್ನು ಅಲ್ಲಿ ತಯಾರು ಮಾಡಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ಬೇರೆ ಬೇರೆ ಜಗತ್ತಿನ ಎಲ್ಲ ಜನ ಅಲ್ಲಿ ಬಂದಾಗ ಅವ್ರಿಗೆ 3 ದಿನ ಮಹಾಮನೆಯಲ್ಲಿ ಅವಕಾಶ ಇರ್ತಿತ್ತಂತ. ಏನು ಅವಕಾಶ ಅಂದ್ರೆ ಅವ್ರಿಗೆ ಪ್ರಸಾದ ಮಾಡಲಿಕ್ಕೆ, ಆಮೇಲೆ ಆ ಪ್ರಸಾದದಲ್ಲಿನೂ ಕೂಡ ಅವ್ರು ಪತ್ರೊಳಗೆ ಎತ್ತಬೇಕು, ಆಮೇಲೆ ಅವ್ರ ಅಡುಗೆ ತಯಾರು ಮಾಡಬೇಕು, ಆಮೇಲೆ ಪ್ರಸಾದ ಬಡಿಸ್ಬೇಕು. ಇದು 3 ದಿನ ಅವರಲ್ಲಿ ಕಾಯಕ ಮಾಡ್ಬೇಕ್ರಿ. 3 ದಿನದ ನಂತರ ಮತ್ತೆ ಯಾವುದಾದ್ರೂ ಒಂದು ಕಾಯಕವನ್ನು ಅವರು ವಿಚಾರ ಮಾಡಿಕೊಂಡು ಅವರು ಮಾಡಲೇಬೇಕ್ರಿ. ಪ್ರತಿದಿನ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು. ಅದಕ್ಕೆ ಕಾಯಕ ಇಲ್ದಿನ ಅವ್ರು ಪ್ರಸಾದ ಮಾಡ್ತಿಲ್ಲ ಅಂತ ನಾವೆಲ್ಲ ನೋಡ್ತೀವ್ರಿ. ಮೇದಾರ ಕೇತಯ್ಯನವರಿಗೆ ಇಲ್ಲಿ ಬಿದಿರು ನಡ್ತಂತ, ಬಿದಿರು ಕಡಿಲಕ್ಕೆ ಹೋದ್ರೆ ಬಿದಿರು ನಡ್ತಂತ. ಅವಾಗ ಬಿದಿರು ನಟ್ಟಿದ್ದು ಇನ್ನೇನು ಪ್ರಾಣ ಹೋಗ್ತದಲ್ಲ ಅಂತಂದಾಗ ಆ ಬಿದಿರು ಹಂಗೆ ಇಟ್ಕೊಂಡು ಬೇರೆ ಬಿದಿರದೆಲ್ಲ ತನ್ನ ಹೆಂಡತಿಗೆ ಹೋಗಿ ಕೊಟ್ಟು ಮರ ಬುಟ್ಟಿ ಎಲ್ಲ ಮಾಡ್ಲಿಕ್ಕೆ ಹೇಳಿ ಅದು ಮಾಡಿದ್ಮೇಲೆ ಮಾರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಕಾಯಕದಿಂದ ಅಲ್ಲಿ ಪ್ರಸಾದ ಮಾಡಿ ದಾಸೋಹ ಮಾಡಿದ್ಮೇಲೆ ಆ ಬಿದಿರು ತೆಗೆದ್ರು, ಅವಾಗ ಅವ್ರ ಪ್ರಾಣ ಹೋಯ್ತು ಅಂತ ತಿಳ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ತೀರಂತ. ಏನಂದ್ರೆ ನನ್ನ ಕಾಯಕ ದಾಸೋಹ ಆಗತ್ತನ, ನನ್ನ ಪ್ರಾಣ ಹೋಗ್ಬಾರ್ದು ಅಂತ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಅಲ್ಲಿ ದುಡಿಲಿಕ್ಕೆ ಕಾಯಕಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು ಅಂತ ತಿಳ್ಕೊಂಡೆ. ಕಲ್ಯಾಣ ರಾಜ್ಯ ಅದು ಸಮೃದ್ಧ ನಾಡಾಗಿತ್ರಿ. ಯಾರೂ ಕೂಡ ಅಲ್ಲಿ ಮೈಗಳರಿಲ್ಲ ಅಂತ ತಿಳ್ಕೊಂಡೆ ಅಲ್ಲಿ ನೀಡುವವರುಂಟು ಬೇಡುವವರಿಲ್ಲದ ಒಂದು ರಾಜ್ಯವನ್ನು ಅವ್ರು ಕಟ್ಟಿದ್ರು. ಅಂಥ ಒಂದು ರಾಜ್ಯವನ್ನು ಮತ್ತೆ ಪುನಃ ಕಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಲ್ಯಾಣ ಉತ್ಸವ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಇನ್ನೂ ಯಾವ್ಯಾವ ರೀತಿಯಾಗಿ ಮಾಡಬೇಕು ಮತ್ತು ಎಲ್ಲೆಲ್ಲಿ ಯಾರ್ಯಾರೋ ಮನೆಯಲ್ಲೆಲ್ಲ ಈಗ ಹಪ್ಪಳು ಮಾಡ್ತಾರೆ, ಸೆಂಡಿಗೆ ಮಾಡ್ತಾರೆ, ಮತ್ತು ಸುತ್ತುಳಿದಿಂದ ಆ ಪುಂಡಿ ಅಂತಾರಲ್ಲ ಅದಕ್ಕೆ ಅದರಲ್ಲಿಂದ ಬ್ಯಾಗ್ಗಳು ಹಾಕ್ತಿರ್ತಾರೆ. ಎಷ್ಟೊಂದು ಜನ ತಮ್ಮ ತಮ್ಮ ಕರಕುಶಲ ಕಲೆಗಳನ್ನು ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡಾರ್ರಿ. ಅಂಥವ್ರ ಕಲೆಯನ್ನು ಕೂಡ ಹೊರಗೆ ತರಬೇಕು, ಅವರ ವಸ್ತುಗಳನ್ನು ಕೂಡ ಮತ್ತೆ ಖರೀದಿ ಆಗಬೇಕು ಅನ್ನೋದು ಉದ್ದೇಶದಿಂದ ಮತ್ತೆ ಈ ಒಂದು ಕಾಯಕ ಉತ್ಸವ ಆ ಎಲ್ಲ ಕರಕುಶಲ ಕಲೆಗಳಿಗೆ ಅಂಥ ಕಾಯಕಗಳಿಗೆ ಪ್ರೋತ್ಸಾಹ ಸಿಗಬೇಕು. ಮತ್ತೆ ನಮ್ಮ ರಾಷ್ಟ್ರ ಮತ್ತೆ ಎಲ್ಲ ಮೈಗಳರಿಲ್ಲದ ಎಲ್ಲರೂ ನೀಡುವವರು ಉಳ್ಳರ ಮತ್ತು ಶ್ರಮಜೀವಿಗಳು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಯಾವ್ಯಾವ ರೀತಿಯಾಗಿ ಯಶಸ್ವಿ ಆಗಬೇಕು ಅಷ್ಟೇ ಅಲ್ಲ, ಇದು ಯಾರಿಗೆ ಮುಟ್ಟಬೇಕು ಅಂಥವ್ರಿಗೆ ಮುಟ್ಟತಕ್ಕಂಥ ಒಂದು ಕಾರ್ಯ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಸೂಚನೆಗಳನ್ನು ತಾವೆಲ್ಲರೂ ಕೂಡ ಕೊಡಬೇಕು ಅಂತ ನಾನು ಪ್ರಾರ್ಥಿಸಿ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನು ಪೂಜ್ಯರ ತಮ್ಮೆಲ್ಲರ ಒಂದು ಸಮರ್ಪಣೆ ಮಾಡಿ ನಾನು ಶರಣು ಶರಣಾರ್ಥಿ. ಪ್ರಾಸ್ತಾವಿಕ ನುಡಿ ನಮನವನ್ನು ಸಲ್ಲಿಸಿರುವ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾಕ್ಕವರಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಇದೀಗ ಪೂಜ್ಯವರಿಂದ ಪೂರ್ವಭಾವಿ ನುಡಿ ನಮನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ವಿಶ್ವಗುರು ಧರ್ಮಗುರು ಬಸವಣ್ಣನವರ ಅಂತರಂಗದಲ್ಲಿ ಸ್ಮರಿಸಿ ಪರಮ ಪೂಜ್ಯ ಸದ್ಗುರುಗಳಾದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸ್ಮರಿಸಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದ ಕುಂದಿಸುತ್ತ ಈ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನ ವಹಿಸಿ ವಿಶೇಷವಾಗಿ ಕಾಯಕ ಉತ್ಸವ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿರುವ ಪರಮ ಪೂಜ್ಯ ಸದ್ಗುರುಗಳಾಗಿರುವ ಡಾಕ್ಟರ್ ಚನ್ನವೀರ ಸ್ವಾಮೀಜಿಯವರ ಶ್ರೀಪಾದಕ್ಕೂ ವಂದಿಸುತ್ತಾ ಹಾಗೂ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕವರಿಗೂ ಶ್ರೀಪಾದಕ್ಕೆ ವಂದಿಸುತ್ತಾ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಯವರ ಶ್ರೀಪಾದಕ್ಕೆ ವಂದಿಸುತ್ತಾ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಪಾದಕ್ಕೆ ವಂದಿಸುತ್ತಾ ಹಾಗೂ ಈ ಕಮಿಟಿಯ ಅಧ್ಯಕ್ಷರಾಗಿರುವ ಬಸವೇಶ್ವರ ದೇವಸ್ಥಾನ ಅಧ್ಯಕ್ಷರಿಗೂ ಹಾಗೂ ಪಂಚ ಕಮಿಟಿ ಅಧ್ಯಕ್ಷರವರಿಗೂ ಹಾಗೆಲ್ಲ ತಮಗೆಲ್ಲರಿಗೂ ಅಕ್ಕನ ಬಳಗದವರು ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ವಿಶೇಷವಾಗಿ ಕಾಯಕ ಉತ್ಸವ ಇದು 12ನೇ ಶತಮಾನದಲ್ಲಿ ಆಗ ಯಾವ ಫ್ಯಾಕ್ಟ್ರಿಗಳಿರಲಿಲ್ಲ, ಹೌದಲ್ಲ, ಎಲ್ಲ ಮನೆಯೊಳಗೆ ತಯಾರಾಗಬೇಕಾಗ್ತಿತ್ತು. ಮನೆಯಿಂದನೇ ಹೋದ ಮೇಲೇ ಅವ್ರದ್ದು ಕಾಯಕ ಉತ್ಸವ ತಯಾರಾಗ್ತದೆ ಅಂದರೆ ದಿನಬಳಕೆಯನ್ನು ಬಳಸಬೇಕಲ್ಲ, ಪ್ರತಿಯೊಬ್ಬರು ಮನೆಯಿಂದನೇ ತಯಾರಾಗ್ತಿತ್ತು. ಒಂದು ಗಡಿಗೆ ತಯಾರಾಗಬೇಕಾದ್ರೆ ಏನೇ ಕಾರ್ಯಕ್ರಮ ಹಬ್ಬ ಮಾಡ್ಬೇಕಾದ್ರೆ ಯಾರು ಬರಬೇಕು, ಕುಂಬಾರ ಬರಬೇಕು, ಹೌದಲ್ಲ, ಬುಟ್ಟಿ ತಯಾರಾಗಬೇಕಾದ್ರೆ ಯಾರು ಬರಬೇಕು, ಮೇದಾರಿಕೆ ತಯಾರಬೇಕು. ಈಗ ಬಡಿಗೆ ಏನು ಯಾರು ಗಡಿಗೆ ತಯಾರಿದೆ ಇಲ್ಲ, ಯಾರು ಬರಬೇಕು, ಈಗ ಫ್ಯಾಕ್ಟ್ರಿ ಬರ್ತಾವೆ, ಹೌದಲ್ಲ. ಈಗ ಎಲ್ಲರ ಮನೆಯಾಗ ಏನೇನು ಬುಟ್ಟಿಗಳು ಒಂದರ ಬುಟ್ಟಿಗಳು ಅದಾವೆ. ಆಗ ರೊಟ್ಟಿ ಬುಟ್ಟಿ ಅಂತ ಇದ್ದವು, ಹೌದಲ್ಲ, ರೊಟ್ಟಿ ಎಲ್ಲ ಎದುರಾಗಿಡ್ತಾರೆ, ರೊಟ್ಟಿ ಬುಟ್ಟಿಯಾಗಿಡ್ತಾರೆ. ಈಗ ಎದುರಾಗಿಡ್ತೀರಿ, ಈಗ ಫ್ರಿಜ್ನಾಗಿಡ್ತೀರಿ, ಹೌದಲ್ಲ. ಆದ್ರೆ ರೊಟ್ಟಿ ಬಿಟ್ಟಾಗಿಟ್ಟುವಂಥ ಆ ವಿಶೇಷತೆ ಈಗ ಫ್ರಿಜ್ನಾಗಿಲ್ಲ ಅದು. ಯಾಕಂದ್ರೆ ರೊಟ್ಟಿ ಬಿಟ್ಟು ಇದ್ದಂಗೆ ಸೇಮು ಪ್ಲಾಸ್ಟಿಕ್ದು ಹೊಂಟವ್ರಿ, ಅವು ಮರ ಅಂತ ಇರ್ತಿದ್ವು ಹೆಂದ, ಈಗ ಮರ ಇಲ್ಲ, ಅವು ಪ್ಲಾಸ್ಟಿಕ್ದ ಮರ ಅದಾವು, ಹೌದಲ್ಲ. ಅಂತೂ ನಾವು ಹೆಚ್ಚು ಬಳಸ್ತಾ ಇದ್ದೀವಿ. ಆದ್ರೆ ಬಳಸೋಕ್ಕಿಂತ ನಾವು ಈ ಬಿದಿರಿನ ಮರಗಳು ಬಿದಿರಿನ ಬುಟ್ಟಿಗಳು ಬೆಳೆಸ್ತೀವಿ ಅಂದ್ರೆ ಕರಕುಶಲ ಕಾಯಕರು ಹೆಚ್ಚಾಗಕ್ಕೆ ಬೆಳಕ್ಕೆ ಸಾಧ್ಯ ಆಗ್ತದೆ. ಆ ಉದ್ದೇಶನೇ ಇದು ಅದ. ಅದಕ್ಕಾಗಿ ಗ್ರಾಹಕರ ಪ್ರಚಾರನೂ ಭಾಳ ಅವಶ್ಯಕತೆ ಅದ ನಮಗೆ. ಅವರು ಬರ್ತಾರೆ, ತಗೊಳ್ಳೋರು ಭಾಳ ಅವಶ್ಯಕತೆ. ನಾವು ಅಂದ್ರೆ ಹಿಟ್ಟು ನಮ್ಮನೆಗೆ ತಯಾರಾಯ್ತದೆ, ಹೌದಲ್ಲ, ಶಾವಿಗೆ ನಿಮ್ಮಲ್ಲೇ ತಯಾರಾಯ್ತದೆ, ಕರೆಕರೆ ಶಾವಿಗೆ ನೀವು ತರ್ತಾರೆ, ಯಾರ ಮನೆಗೆ ತಯಾರು ಮಾಡ್ತಾರೆ, ಮಾಡಲ್ರು, ಮ್ಯಾಗಿ ತರ್ತಾರೆ, ರೊಕ್ಕ ಕೊಟ್ಟರು ತರ್ತಿರ್ಲಿ, ಶಾವಿಗೆ ಪ್ಯಾಕೆಟ್ ಹೊಡ್ಕೊಂಡು ಬರ್ತಾರೆ. ಖರೆ ನಮ್ಮವ್ರು ಯಾರೋ ತಯಾರು ಮಾಡ್ಯಾರ ಅಂದ್ರೆ ಯಾವ ಬ್ರ್ಯಾಂಡ್ ಅಂತ ಕೇಳ್ತಾರೆ ಅದನ್ನು. ಹೌದು, ಇಲ್ಲೇ ಲೋಕಲ್ ಬ್ರ್ಯಾಂಡ್, ಏ ಬೇಡ, ಬ್ರ್ಯಾಂಡ್ ಇರ್ಬೇಕು ನಾವು ಅಂತ ಈ ತಲೆಯೊಳಗೆ ನಾವು ಹಾಕೋದು. ಅದು ಎಷ್ಟು ದಿನ ಹಾಕಿರಲ್ಲ ಹಾಕೋದು, ಆದ್ರೆ ಬ್ರ್ಯಾಂಡ್ ಮ್ಯಾಲಿಂಗ್ ಕವರ್ ಚಲೋ ಇರ್ಬೇಕು, ಒಳಗೆ ಹಂಗೆ ಹಾಕಿರಲ್ಲ ಹಾಕಿ, ಅದನ್ನು ನಾವು ಹಿಡ್ಕೊಂಡು ಬರ್ತೇವೆ, ಅದನ್ನೇ ತಿಳೋದು, ಅದನ್ನೇ ಮಾಡೋದು. ಅದಕ್ಕಾಗಿ ಕಾಯಕ ಉತ್ಸವ ಅಂದ್ರೆ ಏನಾಗ್ಬೇಕಂದ್ರೆ ಸ್ಥಳೀಯರು ಯಾವಾಗ ಕಾಯಕರು ಬಂದಿರ್ತಾರಲ್ಲ ಅವ್ರದ್ದು ಗಿರಾಕಿ ವ್ಯವಹಾರ ಆಯ್ತಂದ್ರೆ ಉತ್ಸವ ತಾನೇ ಆಯ್ತದೆ. ಅದಕ್ಕೆ ಅದು ಜಾಗೃತ ನಮ್ಮಲ್ಲಿ ಹೆಚ್ಚಾಗಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಅದನ್ನು ನಮ್ಮ ಸ್ಥಳೀಯಲ್ಲಿ ಏನೇನು ತಯಾರಾಗ್ತದೆ ಅದನ್ನು ನಾವು ಹೆಚ್ಚು ಖರೀದಿಯನ್ನು ಮಾಡೋದಾಗಬೇಕು ಮತ್ತು ಪ್ರಚಾರ ಹೆಚ್ಚಾಗಬೇಕು. ಈಗ ನಾವೆಲ್ಲ ಹೆಣ್ಮಕ್ಳಿದ್ರಿ, ಬಿಗ್ ಬಜಾರ್ದಾಗ ಏನು ಬಂತಂದ್ರೆ ನಮ್ದು ಪ್ರವಚನ ಗೊತ್ತಿರಲ್ದು, ನಿಮ್ಗೆ ಯಾರಿಗೆ ಪ್ರವಚನ, ನಮ್ದು ಎಲ್ಲ ಕಡೆ ಅಡ್ವರ್ಟೈಸ್ ಕೊಡ್ಬೇಕು, ಎಲ್ಲ ಪ್ರವಚನ ಮಾಡಬೇಕು. ಯಾಕಂದ್ರೆ ಅದು ಅಡ್ವರ್ಟೈಸ್ ಕೊಡೋಕೆ ಹತ್ತಲ್ಲ ಹೆಣ್ಮಕ್ಳು, ಗಲ್ಲಿ ಗಲ್ಲಿ ಗೊತ್ತಿರ್ತದೆ ಇಂಥ ಬಂದದಂತ, ಹೌದಲ್ಲ. ಹಾಗೆ ಹೇಗೆ ಗಲ್ಲಿ ಗಲ್ಲಿಗೆ ಎಲ್ಲ ವಸ್ತುಗಳು ಹೆಂಗೆ ಗೊತ್ತಾಗ್ತವಲ್ಲ, ಹಾಗೆ ನಮ್ಮ ಸ್ಥಳೀಯ ವಸ್ತುಗಳಿಗೆ ಗೊತ್ತಾಗಬೇಕಾಗದ. ಅದು ಗೊತ್ತಾಯ್ತಂದ್ರೆ ಹೆಚ್ಚು ಪ್ರಚಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸಿದ್ದರಾಮಪ್ಪಗಳವರು ಬಂದಿದ್ದಾರೆ, ಅವರು ಶ್ರೀಪಾದಕ್ಕೆ ವಂದಿಸುತ್ತಾ, ತಾವೆಲ್ಲ ಹೆಣ್ಮಕ್ಳಿದ್ರಿ, ದಯಮಾಡಿ ನೀವೇನು ಬಂದಿರಲ್ಲ, ಶಾವಿಗೆ ತಯಾರು ಮಾಡ್ತಿರಲ್ಲ, ನೀವೇ ತಯಾರು ಮಾಡಿರಿ, ಯಾರು ಕೆಲವರು ಪ್ಯಾಕೆಟ್ಗಳು ತಯಾರು ಮಾಡಿರಿ, ಇಲ್ಲಿ ಇಡ್ರಿ, ಆದರೆ ಎಲ್ಲರಿಗೆ ಕೊಡ್ರಿ, ಮತ್ತು ಸಂಡಿಗೆಗಳು ತಯಾರು ಮಾಡ್ತೀರಿ, ಅದು ಮನೆಯಿಂದನೇ ತಯಾರು ಮಾಡಿರಿ, ಏನು ಅದನ್ನು ಮತ್ತು ಮಾರ್ಕೆಟ್ಗೆ ಇಡ್ರಿ, ಅವರು ಚಲೋ ತೊಗೋದ್. ಈಗ ಎಲ್ಲರ ಬಳಿ ಏನಾಗ್ಯದ ಅಂದ್ರೆ ಚಲೋ ಹಾರ ತೊಗೋಬೇಕಂದ್ರೆ ಎಲ್ಲರ ಮನಸ್ಸದ, ಖರೆ ಮಾಡಬಾರ್ದಂತ ಯಾರ್ದು ಮನಸ್ಸಿಲ್ಲ, ಇದಿಲ್ಲ. ಒಂದು ಉದಾಹರಣೆ ಹೇಳ, ನಿಮ್ಗೆ ಚಲೋ ಹಾಲು ಕುಡಿಬೇಕು ಅಂಬುದು ಎಲ್ಲರದ್ದು ಮನಸ್ಸದ, ಅದಲ್ಲ ಅದಲ್ಲ ಕರೆ ಕರೆ ಹೇಳಿ. ಆಕಳು ಯಾರು ಹಾಲು ಕಂಬಿದ್ದವನು, ಯಾರು ಯಾರಿಗೆ ಹಾಲು ಕಂಬಿದ್ದವು, ಖರೆ ದನಗಳರ ಅವನ್, ಯಾರ ಮನೆ ದನಗಳಿಲ್ಲ ಹಾಲರ ಕಂಬಿದ್ದಿಲ್ಲ, ಮ ಹಾಲು ಎಲ್ಲಿಂದ ಉಂಟ ಹೇಳ್ರಿ, ಹೌದಲ್ಲ. ಒಂದರ ಆಕಳಿಲ್ಲ, ದಿನಕ್ಕೆ ದಿನ ದನಗಳು ಕಡಿಮೆ ಹಾಕೋತಾವ ನಮ್ಮ ಊರೊಳಗೆ, ಯಾರೂ ಆಕಳ ಸಲಕ ತಯಾರಿಲ್ಲ, ಆದ್ರೆ ಪ್ಯೂರ್ ಆಕಳ ಹಾಲು ಕುಡಿಯೋಕೆ ಮಾತ್ರ ಎಲ್ಲರೂ ಬಂದದಾರ. ಕರೆ ಕರೆ ಪ್ಯೂರ್ ಹಾಲು ನಮಗೆ ಸಿಗ್ತವೇನು, ಸಿಗ್ತವ, ಸಿಗಲ್ಲ. ಯಾಕಂದ್ರೆ ಚಲೋ ಸಿಗಬೇಕು, ಕರೆ ಕೆಲಸ ಮಾಡ್ಬಿಡೋದು, ಕರೆ ಕೆಲಸ ಹೆಂಗೆ ಸಿಗ್ತಾವ, ಅದಕ್ಕೆ ಪೌಡ್ರ್ ಹಾಲು ಕೊಡ್ತಾವ ನಮಗೆ,
चलो हाल अंत नंदी दौड़ पौड हाँतर ईन कंपनी बंद अद खरे खरे हेड़ी एला हल्दे हाँ बर्तद सिटी हाँ हल्व नडद पाकेटेल हल नडद अंदर एम दन सिटी सिटेल आरू नमने हाँ कुड़ीते खुशीव एट चलो हालांते मोसर कुड़ीते आलू केमिकल निर्माण आगे अदे नम बीदर जिले बेल तैयारी ಒಬ್ಬರು ತೊಗರಿ ತಯಾರು ಮಾಡೋರು ಕೆಮಿಕಲ್ ರಹಿತವಾಗಿ ತೊಗರಿ ತಯಾರು ಮಾಡ್ತಾರೆ ಅವರು ನಮಗೆಲ್ಲ ಬಂದಿದ್ರು ಬೆಟ್ಟಾಗಿದ್ರು ಏನು ಮಾಡಿದ್ರೆ ಎಲ್ಲ ಬೆಳೆಸ್ತಾರೆ ಆದರೆ ರೇಟೆ ಸಿಗಲ್ದ್ರೆ ಅಂತ ಭಾಳ ಚೌಕಾಸಿ ಮಾಡ್ತೇವೆ ಚಲೊಂದು ಕರಬಂದಕ್ಕೆ ಚೌಕಾಸಿ ಮಾಡೋದು ಪ್ಯಾಕೆಟ್ ಅಂತ ಚೌಕಾಸಿ ಮಾಡೋದು ಬ್ರ್ಯಾಂಡ್ ಹೆಸರು ಮೇಲೆ ಬರೆದ್ರೂ ಚೌಕಾಸಿ ಮಾಡೋದು ಅದು ಎಮ್ ಆರ್ ಪಿ ನೋಡಿದ್ರೆ ಒಟ್ಟು ತೊಗೊಂಡೋಯ್ತೇವೆ ಕರೆ ಪ್ಯೂರ್ ಜೋಳ ಅದ ರೀ ಕೆಮಿಕಲ್ ಇಲ್ಲದೆ ತೊಗರಿ ಬೆಳೆದೇನ್ ರೀ ಇದು ತೊಗರಿ ಅಂದ್ರೆ 100 ರೂಪಾಯಿ ಹೇಳ್ದಂದ್ರೆ 80 ರೂಪಾಯಿ ಕೊಡ್ತಿಲ್ಲ 50 ಕೊಡ್ತೀವಿ ಹೀಗೆಲ್ಲ ಚೌಕಾಸಿ ಆಯ್ತು ಆಯ್ತು ಇಲ್ಲ ಅದಕ್ಕೆ ನಮ್ಮ ಸ್ಥಳೀಯದವರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದರ ಬೆಲ್ಲ ಶುದ್ಧ ಬೆಲ್ಲ ತಯಾರವನ್ನು ಮಾಡುವರು ಅದರೆ ಆಮೇಲೆ ಸಹಜ ಕೃಷಿ ತಯಾರವನ್ನು ಮಾಡುವರು ನಮ್ಮ ಬೀದರ್ ಜಿಲ್ಲೆದಾಗ ಅದರ ಅವರು ಸಹಜ ಕೃಷಿ ಅಷ್ಟು ಅದ್ಭುತ ಮಾಡ್ತಾರಂದ್ರ ತೊಗರಿಗೆ ಕಸನ ತೆಗಲ್ಲ ಯಾವುದು ಔಷಧಿ ಹೊಡೆಯಲ್ಲ ಅಂತ ಸಹಜವಾಗಿ ತಯಾರು ಮಾಡುವರು ಅವರು ಬೆಲ್ಲ ಮತ್ತು ತೊಗರಿ ಎಲ್ಲವನ್ನೇ ತಯಾರು ಮಾಡುವರು ನಮ್ಮ ಬೀದರ್ ಜಿಲ್ಲೆದಲ್ಲೇ ಅದರ ಅಂಥವ್ರು ಬೆಳೆದ್ರಂದ್ರೆ ಅವ್ರು ಒಬ್ಬರು ಬೆಳೆದ್ರಂದ್ರೆ ಉಳಿದವರೆಲ್ಲ ಗ್ರಾಹಕರು ತಯಾರಾಗ್ತಾರೆ ರೈತರು ತಯಾರಾಗ್ತಾರೆ ಒಬ್ಬ ರೈತರ ಮ್ಯಾಲೆ ಬಂದ್ರೆ ಮಾತ್ರ ಉಳಿದೊಂದು ರೈತರ ಕೈ ಹಾಕ್ತಾನೆ ಇಲ್ಲಾಂದ್ರೆ ರೈತ ಕೈ ಹಾಕಲ್ಲ ಯಾಕೆಂದರೆ ಈಗಿನ ಕಾಲಕ್ಕೆ ಬದುಕೋದು ಅಷ್ಟು ಸರಳ ಅಲ್ಲ ಯಾಕೆಂದರೆ ಆಗ ಬದುಕೋದು ಎಲ್ಲ ಕಾಸ್ಟ್ಲಿ ಆಗದ ಅದರ ಜೀವನವನ್ನು ಮಾಡಬೇಕಾಗ್ತದೆ ಇಷ್ಟೇ ಉತ್ಪಾದನೆಯೊಳಗೆ ಅವ್ರ ಜೀವನ ಬದುಕಿಸ್ಬೇಕಾದ್ರೆ ಭಾಳ ಕಷ್ಟ ಅದ ಅದಕ್ಕಾಗಿ ಗ್ರಾಹಕರಾದವರು ನಾವು ಅದು ಶುದ್ಧವನ್ನ ಆಹಾರವನ್ನು ತಗೊಂಡೇವು ಅಂದರೆ ನಾಲ್ಕು ದಿನ ನಾವು ಬಾಳತೇವು ಅವನಿಗೂ ಬಾಳತಾನೆ ತಿಳಿತಾ ಎರಡರಲ್ಲಿ ಒಂದರ ಎರಡು ಲಾಭ ಅದಾವೆ ಒಂದು ಅವನಿಗೂ ಲಾಭವನ್ನು ಮಾಡಿಕೊಡ್ತೇವು ಆಮೇಲೆ ಎರಡನೇ ಲಾಭ ನಮ್ಮ ಆಹಾರ ಶುದ್ಧ ಆಹಾರ ತಗೊಂಡಿದ್ರಿಂದ ನಮ್ಮ ಆರೋಗ್ಯನ ಸುಖವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಶುದ್ಧ ಆಹಾರ ಈಗಿನ ಕಾಲಕ್ಕೆ ಬಹಳ ಅವಶ್ಯಕತೆವಾದದ್ದು ಅದಕ್ಕೆ ಆ ಗ್ರಾಹಕರನ್ನ ಹೆಚ್ಚೆಚ್ಚು ನಮ್ಮ ಏನು ಬೀದರ್ ಜಿಲ್ಲೆಯಲ್ಲಿದ್ದಾರೆ ಮತ್ತು ಇಲ್ಲೇ ಬಸವ ಕಲ್ಯಾಣದಾಗ ಎಣ್ಣೆ ತಯಾರು ಮಾಡ್ತಾರೆ ಗಾಣದ ಎಣ್ಣೆಗಳನ್ನು ತಯಾರು ಮಾಡ್ತಾರೆ ಅವ್ರ ಎಣ್ಣೆ ಖರೀದಿ ಮಾಡಿರಿ ಏನು ನಾವು ಪ್ಯಾಕೆಟ್ ಎಣ್ಣೆ ತರ್ತೇವೆ ಕರೆ ಕರೆ ಹೇಳ್ರಿ 100 ರೂಪಾಯಿ ಎಷ್ಟು 100 ರೂಪಾಯಿ ಕೆ ಜಿ ಶೇಂಗಾ ಇರಬೇಕು ಹೌದಲ್ಲ 3 ಕೆ ಜಿಗೆ 1 ಕೆ ಜಿಗೆ ಎಣ್ಣೆ ಬರ್ತದೆ ರೀ ಶುದ್ಧ ಎಣ್ಣೆ ನಿಮಗೆ 120 ರೂಪಾಯಿಗೆ 150 ರೂಪಾಯಿಗೆ 1 ಕೆ ಜಿ ಎಣ್ಣೆ ಕೊಡ್ತಾನೆ ಶೇಂಗಾದ ಎಣ್ಣೆ ಕರೆ ಕರೆ ಕೊಡ್ತಾನೆ ಕಾಸ್ಟ್ ಹೋಯ್ತು ಪ್ಯಾಕೆಟ್ ಹೋಯ್ತು ಎಲ್ಲನೇ ಹೋಯ್ತು ಮತ್ತು ಶುದ್ಧ ಶೇಂಗಾದ ಎಣ್ಣೆ ಹೋಯ್ರಿ ಅಂತ ನಾವು 150 ರೂಪಾಯಿಗೆ ಆದರೆ 100 ರೂಪಾಯಿಗೆ ಹಿಡಿದ್ರು 300 ರೂಪಾಯಿ ಅದೇ ತಯಾರಾಗ್ತದೆ ಬರೀ ಶೇಂಗಾ ತರಕ್ಕೆ ಮೆಷಿನ್ಗೆ ಹಾಕೋಕೆ ಪ್ಯಾಕೆಟ್ ಹಾಕೋಕೆ ಅದೆಲ್ಲ ಚಾರ್ಜ್ ಹಿಡಿದ್ರೆ ರೇಟ್ ಹೋಯ್ತದೆ ಹೇಳಿ 300-400 ರೂಪಾಯಿಗೆ 1 ಕೆ ಜಿ ಎಣ್ಣೆಗೆ ಹೋಗ್ತದೆ ಅವ ನಿಮಗೆ ಕೊಡ್ತಾನೆ ಬರೀ 150 ರೂಪಾಯಿಗೆ ಕೊಡ್ತಾನೆ ನಾವು ಭಾಳ ಖುಷಿಯಿಂದ ತರ್ತೇವೆ ಶೇಂಗಾ ಎಣ್ಣೆ ಶುದ್ಧ ಶೇಂಗಾ ಎಣ್ಣೆ ಅಂತ ಶುದ್ಧ ಶೇಂಗಾ ಎಣ್ಣೆ ಎಲ್ಲಿ ಇರ್ತದೆ ಹೇಳಿ ಎಲ್ಲ ಕೆಮಿಕಲ್ ಹಾಕೇ ಕೊಡ್ತಾನವ ಅದನ್ನೇ ನಾವು ಊಟ ಮಾಡ್ತೇವೆ ಕರೆ ಅಂಥ ಗ್ರಾಹಕರನ್ನು ಬಿಟ್ಟು ನಮ್ಮಲ್ಲೇ ಸ್ಥಳೀಯರು ಶುದ್ಧ ಎಣ್ಣೆ ಕೊಡೋರು ನಾವು ತಂದೆ ಬಂದ್ರೆ ಅವನು ಬಿಸಿನೆಸ್ ಬೆಳೀತದೆ ಆಮೇಲೆ ನಮ್ಮ ಶುದ್ಧ ಆರೋಗ್ಯನೂ ಬೆಳೀತದೆ ಇದು ನಮ್ಮಲ್ಲಿ ಜಾಗೃತವನ್ನು ಆಗಬೇಕು ಅವಾಗೇ ಕಾಯಕ ಉತ್ಸವ ಅಂದ್ರೆ ಏನು ನಮ್ಮ ಬಸವಣ್ಣನವ್ರ ಉದ್ದೇಶ ಅಂದ್ರೆ ಶುದ್ಧ ಆರೋಗ್ಯ ಆಹಾರ ಬೇಕು ಶುದ್ಧ ಆರೋಗ್ಯ ಬೇಕು ಅವಾಗ ಶುದ್ಧ ಮನಸ್ಸು ತಯಾರಾಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಮಗೆ ಬಹಳ ಪ್ರಮುಖವಾದದ್ದು ಆಹಾರ ಪದ್ಧತಿ ನಮಗೆ ಬಹಳ ಅವಶ್ಯಕವಾದದ್ದು ಅಂತಹ ಆಹಾರವನ್ನು ನಮ್ಮ ಬೀದರ್ ಜಿಲ್ಲೆ ಆಯಿತು ಹೊರಗಿನ ಎಲ್ಲೇ ಆಯಿತು ಅಂತ ಗ್ರಹಕ್ಕನ ತಾವೆಲ್ಲ ಅವತ್ತು ಅಪ್ಪರೆಲ್ಲರನ್ನು ಕರೆಸ್ತಾ ಇದ್ದಾರೆ ಅವತ್ತು ಇಡೀ ಮಾಳಿಗೆಗಳನ್ನು ಬೀಳ್ತವೆ ಅವ್ರನ್ನೆಲ್ಲರನ್ನು ನೀವೆಲ್ಲ ತಗೊಳ್ಳ್ರಿ ಅಂತಕ್ಕಂಥ ಮಾತು ಹೇಳಿ ಮತ್ತು ಎಲ್ಲ ಕಡೆ ಪ್ರಸಾರ ಪ್ರಚಾರವನ್ನು ಮಾಡಿರಿ ಎಣ್ಣೆ ಆಯಿತು ಅಷ್ಟೇ ಅಲ್ಲ ವಸ್ತುಗಳನ್ನು ಅವರೇನು ಬುಟ್ಟಿಗಳನ್ನು ತಯಾರು ಮಾಡ್ತಾರೆ ಆಮೇಲೆ ಬ್ಯಾಗ್ಗಳು ತಯಾರು ಮಾಡ್ತಾರೆ ನೀವೆಲ್ಲ ಹೆಣ್ಮಕ್ಳು ಹೊಸ ಹೊಸ ಏನು ವಸ್ತುದಿಂದನೇ ತಯಾರು ಮಾಡಿ ನಾವು ಪ್ರಕಟ ಮಾಡಿ ಗ್ರಾಹಕರನ್ನು ಪ್ರಸಾರ ಪ್ರಚಾರವನ್ನು ಮಾರಾಟವನ್ನು ಮಾಡಬಹುದು ಅಂತಹ ಕಲೆ ಇದೆ ಅದರೊಳಗೆ ಹೇಗೆ ನಮ್ಮ ಚೀನಾ ನಮ್ಮ ರಾಷ್ಟ್ರದ ಏನು ವಿಶ್ವದೊಳಗೆ ನಮ್ಮ ಚೀನಾ ಕಲೆಯೊಳಗೆ ಭಾಳ ಮುಂದದ ಅಂತ ಪ್ರತಿಯೊಬ್ಬನು ಕೆಲಸ ಮಾಡ್ತಾನೆ ಚೀನಾ ಅವ ಏನು ಕೊಟ್ಟರು ತಗೋತಾರೆ ಮತ್ತು ಕಡಿಮೆ ರೇಟ್ದಾಗ ಕೊಡೋರು ಯಾರು ಇದ್ರೆ ಚೀನಾ ಮಾಲೆ ಅದಾವೆ ನಮ್ಮ ಭಾರತದಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಬೇಕಾದ್ರೆ ನಾವು ಚೀನಾ ಬಿಟ್ಟು ಬೇರೆ ಖರೀದಿ ಮಾಡ್ಬೇಕಂತ ಹೋಯ್ತೇವಲ್ಲ ಏನು ನಿಮ್ಮ ಕೈಯೊಳಗೆ ಫೋನ್ಗಳು ಅದಾವೆ ಹೆಚ್ಚು ಫೋನ್ ನೋಡ್ರಿ 90% ಇರೋದು ಎಲ್ಲ ಚೀನಾ ಮಾಲೆ ಇಂಡಿಯಾ ಮೇಲೆ ಹುಡುಕೋದು ಸಿಗೋರು ಒಂದು ನಮಗೆ ಎಲ್ಲ ಅವಳದೇ ಖರೀದಿ ಮಾಡಬೇಕು ಮತ್ತು ನಮ್ಮ ರೊಕ್ಕ ಎಲ್ಲ ಅಲ್ಲಿಗೆ ಹೋಯ್ತವೆ ಹೌದಲ್ಲ ಕೊರೋನಾ ಎಲ್ಲಿ ಬಂದು ಅಲ್ಲೇ ಹೋಯ್ತು ನಮ್ಗೆ ಒಟ್ಟು ಆದರೆ ಅಷ್ಟು ಅವ್ರ ಜಾಣಮೆ ಮಕ್ಕಳಲ್ಲಿ ಉದ್ಯಮೆಯನ್ನು ಬೆಳೆಸಿದ್ದವ್ರದೆಲ್ಲ ನಾವು ನೋಡ್ತೀವಿ ನಮ್ಮಲ್ಲಿ ಉದ್ಯಮಿ ಬೆಳೆಸೋದು ಕಡಿಮೆ ಅದ ನಮ್ಮ ಅಪ್ಪ ಇಟ್ಟು ಗಳಿಸ್ಯಾನ ನೀನು ಕುಂತೋಣ ಅಂತ ಹೇಳ್ತೇವೆ ನಾವು ಮಕ್ಕಳಿಗೆ
ಕರೆ ನೀವು ದುಡಿ ನೀನು ಮಾಡು ಅನ್ನುವ ಕಾಯಕ ಗುಣವನ್ನು ನಾವು ಕಲಸ ಬರೆಯ ಕಾಯಕ ಕೈಲಾಸ ಅಂತ ಹೇಳ್ತೇವೆ ಹೇಳ್ತೇವಲ್ಲ ಕರೆ ಸ್ಲೋಗನ್ ಆಗಿದೆ ಇದು ಸ್ಲೋಗನ್ ಆದರೂ ಉಪಯೋಗ ಇಲ್ಲ ನಾವೇನು ಸಂಪತ್ತು ಬೆಳೆಸ್ತೇವೆ ಸಂಪತ್ತು ಬೆಳೆಸೋದಕ್ಕಿಂತ ಮಕ್ಕಳನ್ನು ಸಂಪತ್ತು ಗಳಿಸುವಂತೆ ತಯಾರು ಮಾಡಬೇಕು ಹಾಗೆ ಅವ್ರಿಗೆ ಆ ಬೆಲೆ ಗೊತ್ತಲಿಕ್ಕಾಗ್ಲಿಕ್ಕೆ ಸಾಧ್ಯತೆ ಅದರ ರೊಕ್ಕದ ಬೆಲೆ ಗೊತ್ತಾಗಕ್ಕೆ ಶುರುವಾಗ್ತದೆ ಆಗ ಕಾಯಕದ ಬೆಲೆ ಗೊತ್ತಾಗಕ್ಕೆ ಶುರುವಾಗ್ತದೆ ಅದು ಕೊಟ್ಟಂಥ ಸಂದೇಶನೇ ಈ ಭೂಮಿ ಈ ನಾಳು ಈ ನಾಡು ಅಂತಹ ನೆಲದಲ್ಲಿ ಕೊಟ್ಟಂಥ ಅಪೂರ್ವ ಸನ್ನಿಧಾನದಲ್ಲಿ ಕಾಯಕ ಉತ್ಸವನ್ನು ಇದೆ ಅದಕ್ಕೆ ತಾವೆಲ್ಲ ಪ್ರಸಾರ ಪ್ರಚಾರ ಹೆಚ್ಚು ಕಡೆ ಮಾಡಿರಿ ಮತ್ತು ಶುದ್ಧ ಆಹಾರ ಶುದ್ಧ ತರಕಾರಿ ಅಂತ ಬೆಳೆಸೋರು ನಮ್ಮಲ್ಲಿ ಎಲ್ಲೆಲ್ಲೆಲ್ಲಿ ಅದರ ಅಂಥವ್ರ ಶುದ್ಧ ತರಕಾರಿ ಇದ್ರೂ ಇಲ್ಲಿ ನಿಮಗೆಲ್ಲ ಹೆಚ್ಚು ಮಂದಿ ಪರಿಚಯ ಇರ್ತಾರೆ ಶುದ್ಧ ತರಕಾರಿ ಬೆಳೆಸೋರು ಅಂಥವ್ರನ್ನಲ್ಲಿ ಕರ್ಕೊಂಡು ಬನ್ನಿ ಪ್ರಚಾರ ಮಾಡಿಸ್ರಿ ಯಾಕೆಂದರೆ ನಾವು ತರಕಾರಿ ಬೆಳಗ್ಗೆ ಎದ್ದರೂ ತರಕಾರಿ ತಿಂತೀವ್ರಿ ಅದನ್ನ ಎಷ್ಟು ವಿಷಯ ಹೊಡಿತಾರೆ ಅಂದರೆ ನೀವು ಕೇಳಿದ್ರೆ ಚಕ್ರ ಬಂದೇ ಬಿಡ್ಬೇಕು ಅಷ್ಟು ಔಷಧ ಹೊಡಿತಾರೆ ಬೆಳಗ್ಗೆ ಸಾಯಂಕಾಲ ಅಂದರೆ ಔಷಧ ಹೊಡೆದಂತೆ ಹೊಡೆದ ಅದನ್ನು ನಾವು ತಿಂದು ಮತ್ತೆ ನಾವು ದವಾಖಾನೆಗೆ ಹೋಗಬೇಕು ಹೋಗಿ ದವಾಖಾನೆ ಮತ್ತು ನಾವು ಇಂಜೆಕ್ಷನ್ ಚೂಸ್ಕೋಬೇಕು ಅಂತೇಳಿ ಅಂತಹ ಔಷಧ ರಹಿತವಾದ ಆಹಾರ ತಯಾರು ಮಾಡುವಂಥ ರೈತರನ್ನು ನಾವು ಇಲ್ಲಿ ಕರ್ಕೊಂಡು ಬಂದು ನೇರ ಗ್ರಾಹಕರನ್ನು ಅವತ್ತು ನಾವು ಪರಿಚಯ ಮಾಡಿಸಿಕೊಟ್ಟೆವು ಅಂದರೆ ಒಬ್ಬ ರೈತ ಬದುಕ್ತಾನೆ ಅದರಲ್ಲಿಂದ ನಾವೂ ಬದುಕ್ತೀವಿ ಶುದ್ಧ ಆಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅಂಥವ್ರನ್ನ ತರಕಾರಿ ಹಿಡಿದು ಆಹಾರ ಧಾನ್ಯಗಳನ್ನು ಹಿಡಿದು ಮತ್ತು ಏನು ನೀವು ಕರ ವಸ್ತುಗಳೇನದವಲ್ಲ ಆ ವಸ್ತುಗಳನ್ನು ಹಿಡಿದು ನಾವೆಲ್ಲ ಇಲ್ಲಿ ಪ್ರಚಾರ ಪ್ರಸಾರ ಮಾಡಿದೆ ಅದನ್ನು ನಾವು ಬಳಸಿದೆ ಆದರೆ ಈ ಭಾಗವನ್ನು ಅಭಿವೃದ್ಧಿ ಆಗ್ತದೆ ಮತ್ತು ಅಂತಹ ಕರಕುಶಲ ಕೈಗಾರಿಕೆಯನ್ನು ಹೆಚ್ಚು ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದೇ ಉದ್ದೇಶವನ್ನು ಇಟ್ಟುಕೊಂಡೇ ಈ ಕಾರ್ಯಕ್ರಮ ಕಾಯಕ ಉತ್ಸವವನ್ನು ಮಾಡಲಾಗಿದೆ ಅದಕ್ಕಾಗಿ ತಾವೆಲ್ಲ ಹೆಚ್ಚಿನ ಕಡೆ ಪ್ರಸಾರ ಪ್ರಚಾರ ಮಾಡಿರಿ ಅವತ್ತು ಹೆಚ್ಚು ಸಂಖ್ಯೆಯಲ್ಲಿ ಬರ್ರಿ ಮತ್ತು ಎಲ್ಲರೂ ಖರೀದಿಯನ್ನು ಮಾಡಿಕೊಂಡು ಹೋಗ್ರಿ ಅಂತಕ್ಕಂಥ ಮಾತುಗಳೇನು ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಪೂಜ್ಯರಲ್ಲಿ ಅನಂತ ಶರಣು ಶರಣಾರ್ಥಿಗಳು ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಬಸವ ಮಾಮನೆ ಬಸವಕಲ್ಯಾಣ ಅವರಲ್ಲಿ ಕೂಡ ಅನಂತ ಶರಣುಗಳನ್ನು ಸಲ್ಲಿಸುತ್ತ ಹಾಗೆ ಶರಣರಾದ ರೇವಣ ಸಿದ್ದಪ್ಪ ಜಿಲ್ಲಾದ ವಿಕಾಸ ಅಕಾಡೆಮಿ ಜಿಲ್ಲಾ ಸಂಚಾಲಕರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ತೇವೆ ಇದೀಗ ಪೂಜ್ಯರ ಅಪ್ಪಣೆಯ ಮೇರೆಗೆ ಡಾಕ್ಟರ್ ಬಸವರಾಜ ಸ್ವಾಮಿ ಪತಂಜಲಿ ಯೋಗ ಪೀಠ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅವರು ಬಂದು ಮಾತಾಡಬೇಕಂತ ಅವರಲ್ಲಿ ಕೇಳಿಕೊಳ್ತೇವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವರಿಸತಕ್ಕಂಥ ಧರ್ಮರತ್ನ ಶಿವಾಚಾರ್ಯರತ್ನ ಸದ್ಧರ್ಮ ಶಿಖಾಮಣಿ ಪರಮ ಪೂಜ್ಯ ಶಠಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಅಕ್ಕ ಗಂಗಾಂಬಿಕೆಯವರೆಲ್ಲೆಯೂ ಕೂಡ ವಂದಿಸಿ ಮಹಾಲಿಂಗ ಮಹಾಸ್ವಾಮಿಗಳು ಶಿವಾನಂದ ಮಹಾಸ್ವಾಮಿಗಳು ಉರ್ಲಿಂಗಪದ್ದಿ ಮಹಾಸ್ವಾಮಿಗಳು ಹಾಗೂ ಸಿದ್ಧರಾಮ ಮಹಾಸ್ವಾಮಿಗಳು ಇವರೆಲ್ಲರ ಪಾದಕ್ಕೆ ಭಕ್ತಿಪೂರ್ವಕವಾದಂಥ ಹಣೆಮಣೆದು ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಶರಣ ಶರಣರಲ್ಲಿಯೂ ಭಕ್ತಿಪೂರ್ವಕವಾಗಿ ವಂದಿಸಿ ಕಾಯಕ ಉತ್ಸವ ಮಾಡುವ ಒಂದು ಈ ಪರಂಪರೆ ಕಲ್ಯಾಣ ನಾಡಿಗೆ ಮತ್ತೊಮ್ಮೆ ಪರಿಚಯಿಸಿಕೊಟ್ಟಿದ್ದು ದಾಸೋಹ ರತ್ನ ಅಂತೇಳಿ ಬಹಳ ಹೇಳೋಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು ಯಾಕೆಂದರೆ ಎಲ್ ಪಿ ಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಈ ಮೂರರಿಂದ ಏನಾಗಿದೆ ಅಂದರೆ ಭಾರತದ ಒಂದು ಸಂಸ್ಕೃತಿ ಏನಿದೆ ಅಂದರೆ ಜನರ ಜೀವನಾಡಿ ಆ ಜನರ ಜೀವನಾಡಿ ಏನಾಗಿದೆ ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಶಾರೀರಿಕವಾಗಿ ಸದೃಢವಾಗಬೇಕು ಮಾನಸಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇದೆ ಇವತ್ತು ಪ್ರತಿಯೊಬ್ಬರು ನೋಡ್ತಾ ಇದ್ದೀವಿ ಎಂಥ ಒಂದು ಕಲ್ಯಾಣದಲ್ಲಿ ನಾವು ಯಾವ ರೀತಿಯ ಆದಂಥ ಒಂದು ಕ್ರಾಂತಿಯನ್ನು ಆರಂಭ ಮಾಡಬೇಕಾಗಿತ್ತಂದರೆ ಅದು ಕೇವಲ ನಾವು ತಿಳ್ಕೊಂಡಾಗೆ ಇವತ್ತು ನಾವು ಪ್ರತಿಯೊಂದರನ್ನು ನೋಡ್ತೀವಿ ಈಗಾಗಲೇ ಪೂಜ್ಯರು ಹೇಳಿದರು ಕಾಯಕಗಳು ಏನಾಗಿವೆ ಅಂತಂದರೆ ನಶಿಸಿ ಹೋಗ್ತಾ ಇವೆ ಜಾತಿ ಆಧಾರವಾಗಿರ್ಬೋದು ಕುಲಕಸಬಿನ ಆಧಾರವಾಗಿರ್ಬೋದು ಅವೆಲ್ಲವೂ ಕೂಡ ಏನಾಗ್ತವೆ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಾರುಕಟ್ಟೆಯಲ್ಲಿ ಆಗ್ತಾ ಇದೆ ನಮ್ಮ ಸಂಸ್ಕೃತಿ ನಮ್ಮತನವನ್ನು ನಾವೇನು ಮಾಡ್ತಾ ಇದ್ದೀವಿ ಕಳ್ಕೊಳ್ತಾ ಇದ್ದೀವಿ ಇವತ್ತು ತಮಗೆ ಗೊತ್ತಿರ್ಬೋದು ಮಾರುಕಟ್ಟೆಯಲ್ಲಿ ಮಾಡತಕ್ಕಂಥ ಒಬ್ಬ ಕುಂಬಾರನ ಮಡಕೆ ಅದಕ್ಕಿಂತ ಬೆಸ್ಟ್ ಫ್ರಿಜ್ ಯಾವುದೂ ಇಲ್ಲ ಆದರೆ ಅವತ್ತು ಇವನಿಗೆ ಏನಾಗ್ತದೆ ಅಂದರೆ ನಿಜವಾದಂಥ ಒಂದು ವೈಜ್ಞಾನಿಕ ಬೆಲೆ ಸೇರಲಾರ್ದೇ ಆ ವ್ಯಕ್ತಿ ತನ್ನ ಕಾಯಕವನ್ನು ಮೊಟಕುಗೊಳಿಸ್ತಾ ಇದ್ದೇನೆ ಪಾದರಕ್ಷೆಗಳನ್ನು ಕೂಡ ನಮ್ಮಲ್ಲಿ ಇಲ್ಲಿ ನೀವು ಬರೀ ಮುಚ್ಚೋಳಂಕ್ ಹೋಗ್ರಿ ಇಲ್ಲೇ ಬಸವ ಕಲ್ಯಾಣದಾಗ ನೋಡ್ರಿ ಅವ್ರು ಎಷ್ಟು ವ್ಯಕ್ತ ಒಂದು ಇಂಥ ಯಾವ ಬಾಟ ಆಗಲಿ ಅಥವಾ ಯಾವ ಟಾಟಾ ಆಗಲಿ ಮಾಡ್ತಕ್ಕಂಥ
ಶಕ್ತಿ ಇರತಕ್ಕಂಥ ವ್ಯಕ್ತಿ ಕೂಡ ಇವತ್ತು ಏನಾಗಿದ್ದಾನೆ ಅಂದರೆ ಅವನಿಗೆ ನಾವು ಏನು ಮಾಡ್ತೀವಿ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಅಂಥವ್ರು ಗುರುತಿಸಿ ನಾವು ಅವ್ರಿಗೆ ಒಂದು ಇದನ್ನು ಕೊಟ್ಟಾಗ ಸಮಾಜದಲ್ಲಿ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗ ಏನಾಗ್ತಂದರೆ ಈ ಗುಡಿ ಕೈಗಾರಿಕೆಗಳು ಏನಾಗ್ತವೆ ಅಂದರೆ ಮತ್ತೆ ಮೇಲೆದ್ದು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂಥ ಒಂದು ನಾವು ಈ ಒಂದು ಉತ್ಸವದಲ್ಲಿ ಇದು ಉತ್ಸವ ಮಾತ್ರ ಆಗಲಾರ್ದೇನೆ ಪ್ರತಿಯೊಂದು ಕಾಯಕ್ಕೆ ಚಮ್ಮಾರನಿಗೂ ಕೂಡ ನಾವೇನು ಮಾಡ್ಕೋ ಅಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಡ್ಬೇಕು. ಅದರಲ್ಲಿ ಬಂದಿರತಕ್ಕಂಥ ಒಂದು ನೋಡ್ರಿ ನಾವು ಹೋಗಿ 2000 ರೂಪಾಯಿ ತೊಗೊಳ್ತೀವಿ, ನೀವು ಪ್ರತಿಯೊಬ್ಬರಿಗೆ ಇವತ್ತು ಹೆಂಗಾಗಿದೆ ಅಂತಂದ್ರೆ ಮಾರ್ಕೆಟಿಂಗ್ ಏನಾಗಿದೆ ನಮ್ಗೆ ಏನೇ ಬೇಕಾಗಿದ್ರು ಕೂಡ ಏನು ಮಾಡ್ತೀವಿ ನಾವು ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಇದ್ರ ಮೇಲೆ ಅವಲಂಬಿತರಾಗಿಬಿಟ್ಟಿದ್ದೀವಿ. ನೀವು ಅಮೆಝಾನ್ಲಿಂದ ತೊಗೊಂಡ್ಬರ್ತೀರಿ ಏನೋ ಒಂದು ಬೆಡ್ಶೀಟೇ ಆರ್ಡರ್ ಮಾಡ್ತೀರಿ, ಒಂದು ಮೆಡಿಸನ್ನು ಕೂಡ ನೀವು ಆರ್ಡರ್ ಮಾಡ್ತೀರಿ, ಅವಾಗ ನಿಮಗೇನು ಬರ್ತದೆ ಬಂದಿರತಕ್ಕಂಥ ಲಾಭ ಏನಾಗ್ತಂದ್ರೆ ಆ ವ್ಯಕ್ತಿಗೆ ಹೋಗ್ತದೆ. ಆದರೆ ದೇಶೀಯವಾಗಿ ನಮ್ಮಲ್ಲೇ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಚಪ್ಪಲಿಯನ್ನು ನೀವು ಅವ್ರ ಹತ್ರ ತೊಗೊಳ್ರಿ, ಒಂದನೇದು ಏನಾಗ್ತಂದ್ರೆ ನಮ್ಮ ಅಟ್ಯಾಚ್ಮೆಂಟು ಅವನ ಜೊತೆ ಬೆಳೀತದೆ, ನಮ್ಮ ರಿಲೇಷನ್ ಏನಿದೆ ಅಂದ್ರೆ ಆ ವ್ಯಕ್ತಿ ಜೊತೆ ಬೆಳೀತದೆ. ಆ ವ್ಯಕ್ತಿ ನಮಗೇನಾಗ್ತಾನೆ ಪ್ರತಿಯೊಂದು ಇದರಲ್ಲಿ ಹೆಲ್ಪ್ ಮಾಡ್ತಾನೆ. ನಾವು ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬರೇ ಆನ್ಲೈನ್ ಮ್ಯಾಗೆ ಡಿಪೆಂಡ್ ಆಗಿ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕಾಯಕವನ್ನು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬರೇ ನಾವು ವಿದೇಶಿಯರಿಗೆ ಮಾರುಕಟ್ಟೆ ಮಾಡಿಕೊಡ್ತಾ ಇದ್ದೀವಿ ಹೊರತಾಗಿ ನಮ್ಮ ಸ್ವದೇಶಿ ಕಲ್ಪನೆ ಏನಾಗ್ತಾ ಇದೆ ಅಂದರೆ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ಸ್ವದೇಶಿ ಕಲ್ಪನೆಯಲ್ಲಿ ಇವತ್ತು ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬರೇ ಒಂದು ಆಕಳು ತುಪ್ಪ ತಗೋರಿ ನೀವು, ನಿಮ್ಗೆ ಆಕಳು ತುಪ್ಪ ಸಿಗಲ್ಲ ಮಾರ್ಕೆಟ್ದಾಗ, ಯಾವುದೇ ಬ್ರ್ಯಾಂಡ್ ಇರಲಿಲ್ಲ ಅದು, ನೀವು ಆಕಳು ತುಪ್ಪ ಒರಿಜಿನಲ್ ಎಲ್ಲೂ ಸಿಗಲ್ಲ, ಬರೇ ನಿಮಗೆ ಅನಿಮಲ್ ಫ್ಯಾಟ್ ಸಿಗ್ತದೆ. ನೀವು ಊರಾಗ ಏನು ಮಾಡ್ತೀರಿ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮನೆಗೆ ಒಂದು ಎರಡು ಆಕಳು ಇರ್ತಾವೆ ಅವ್ರ ಮನೆಗೆ ಅವ್ರಿಗೆ ಹಾಲು ಸಿಗಲ್ಲ, ಅವರು ಕೂಡ ತಂದು ಡೈರಿ ಹಾಕ್ತಾರೆ. ನೀವು ಪ್ಯೂರ್ ಹಾಲು ಬೇಕಂತ ಹೇಳ್ತೀರಿ, ನಿಮ್ಮ ಮಕ್ಕಳಿಗೆ ಹಾಲು ಬೇಕು ಅಂತ ಹೇಳ್ತೀರಿ, ಆದರೆ ನಿಮ್ಮ ಮಕ್ಕಳಿಗೆ ನಿಜವಾದಂಥ ಹಾಲು ಕೊಡ್ತಾ ಇದ್ರಿ ನೀವು, ಸಿಗ್ತಾ ಇಲ್ಲ ನಿಜವಾದಂಥ ಮೊಸರು ಬೆಣ್ಣೆ ಮಜ್ಜಿಗೆ ತುಪ್ಪ, ಬರೇ ಕ್ಷೀರಕಾಂತಿ ಒಂದೇ ನೀವು ಇವತ್ತು ಮಾಡಿದ್ರಿ ಅಂದ್ರೆ ಕಲ್ಯಾಣ ರಾಜ್ಯ ಏನಾಗ್ತದೆ ಇವತ್ತು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು 1 ಕೆಜಿ ತುಪ್ಪದ ಬೆಲೆ 1000 ರೂಪಾಯಿ ಇದೆ, ಮಾರ್ಕೆಟಲ್ಲಿ ನಿಮ್ಗೆ 100 ರೂಪಾಯಿ ಕೊಡ್ತಾ ಇದ್ದಾರೆ ತುಪ್ಪದ ಬೆಲೆ, ತುಪ್ಪದಾಗ ಬಂಗಾರದ ಅದನ್ನು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಆಕಳ ತುಪ್ಪದಾಗ ಒಂದಿದೆ. ನೀವು ಬರೇ ಗೋ ಸಂರಕ್ಷಣೆ ಮಾಡ್ತಕ್ಕಂಥ ಕಾಯಕ ಮಾಡಿದ್ರಂದ್ರೆ ಇವತ್ತು ನೀವು ಕೋಟ್ಯಾನು ಕೋಟಿ ಗೊಟ್ಟಲೆ ಇವತ್ತು ಏನಾಗ್ತದೆ ಒಂದು ಕ್ರಾಂತಿ ಮಾಡಿ ನಮ್ಮ ಆಹಾರಕ್ಕೆ ಒಂದು ಆದಾಯ ಕೂಡ ಇವತ್ತು ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಕಂಬಾರ ಕುಂಬಾರ ಆಮೇಲೆ ರೈತನಿಗೆ ಬೇಕಾಗಿರ್ತಕ್ಕಂಥವ್ರು ನೀವೆಲ್ಲರೂ ಇವತ್ತು ಟ್ರ್ಯಾಕ್ಟರ್ ಉಳ್ತಾ ಇದ್ದೀರಿ, ಟ್ರ್ಯಾಕ್ಟರ್ ಯಾರೂ ಹಂತಿ ಹೂಡ್ತಾ ಇಲ್ಲ ಇವತ್ತು, ಎಲ್ಲರಿಗೂ ಗೊತ್ತದ ಹಂತಿ ಹೂಡಿರ್ತಕ್ಕಂಥ ಆಕಳದ ಇದಿರ್ತದ ಅದ್ರಾಗಿರ್ತಕ್ಕಂಥ ಸತ್ವ ಇವು ನೀವು ಮಾರ್ಕೆಟ್ದಾಗ ತೊಗೊಂಡಿದ್ರೆ ಸಿಗಲ್ಲ. ಅದು ಆ ದೇಶೀಯ ಕಲ್ಪನೆ ನಮ್ಮಲ್ಲಿ ಬರಬೇಕಾಗಿದೆ. ಇವತ್ತು ಬರೇ ಸಕ್ರಿ ಫ್ಯಾಕ್ಟ್ರಿ ಇದೆ, ಸಕ್ರಿ ಫ್ಯಾಕ್ಟ್ರಿಗೆ ನೀವೆಲ್ಲರೂ ಕಬ್ಬು ಹಾಕ್ಲತ್ತೀರಿ, ಸಕ್ರಿ ಅದು ಮತ್ತನೂ ಲಾಸ್ದಾಗದ್ರಿ, ಸಕ್ರಿ ಕಾರ್ಖಾನೆಗಳು ಇವತ್ತು ಲಾಸ್ದಾಗದ. ಬರೇ ಮೊಲ್ಯಾಸಿಸ್ ಒಂದರಿಂದ ಅವ್ರು ಕೋಟಿಗಟ್ಟಲೆ ಆದಾಯ ಪಡ್ಕೊಳ್ತಾರೆ, ಆದರೂ ಕೂಡ ಸಕ್ರಿ ಕಂಪ್ನಿಗಳು ನಿಮ್ಗೆ ಏನು ಮಾಡ್ತಾರೆ ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅವರು, ಅದನ್ನು ನೀವು ಯಾಕೆ ನೀವು ಮೆಟ್ಟಿ ನಿಲ್ಲಬಾರದು. ಅಂಥ ರೈತರನ್ನ ಉತ್ತೇಜಿಸಿ ನೀವು ಅವರಿಗೆ ನೀವು ಏನಂದ್ರೆ ಬೆಲ್ಲವನ್ನು ಉಪದೇಶ ಮಾಡಲಿಕ್ಕೆ ಕೊಟ್ಟರೆ ಅಂದ್ರೆ ಅದು ನಿಮ್ಗೆ ಇದಾಗ್ತದೆ. ಸಿರಿಧಾನ್ಯಗಳವ ಇಲ್ಲಿ, ಆ ಸಿರಿಧಾನ್ಯಗಳನ್ನು ಕೂಡ ಬೆಳೆದಂಥ ರೈತರಿಗೆ ನಾವು ಪ್ರೋತ್ಸಾಹ ಕೊಟ್ಟೆವು ಅಂತಂದ್ರೆ ಯಾವುದೇ ಮಾರ್ಕೆಟ್ ಬೇಕಾಗಿಲ್ಲ, ನೀವು ಪತಂಜಲಿಗಿಂತ ದೊಡ್ಡ ಬ್ರ್ಯಾಂಡ್ ಕೂಡ ಇಲ್ಲಿ ನಾವು ಕಲ್ಯಾಣದಾಗ ಒಂದು ಹಬ್ಬ ಮಾಡ್ಲಿಕ್ಕೆ ತಯಾರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಗುಡಿ ಕೈಗಾರಿಕೆಗಳನ್ನ ಪ್ರಜೋಸಿ ವೈದ್ಯಕೀಯ ಸೇವೆಗಳನ್ನು ಕೂಡ ನಾವು ಏನು ಮಾಡ್ತೀವಿ ಅಂದರೆ ಜನರಿಗೆ ಏನಾಗುತ್ತೆ ಎಷ್ಟೆಷ್ಟೋ ಸಿಂಪಲ್ ಸಿಂಪಲ್ಗಳು ಅದಾವ ಅಂಥವೆಲ್ಲವೂ ಕೂಡ ನಾವು ಏನು ಮಾಡ್ತೀವಿ, ಕ್ಯಾನ್ಸರ್ ಕೂಡ ನಮ್ಮಲ್ಲಿ ಸಿಂಪಲ್ ಇದಾಗ್ತದೆ. ಒಂದು ಭೂ ಆಮಲಕ್ಕೆ ಅಂತ ಹೇಳೋದು ಅದರಿಂದ ಲಿವರ್ ಸಿರೋಸಿಸ್ ಅಂತಕ್ಕಂಥ ಕ್ಯೂರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು ಮೆಡಿಸಿನ್ಸ್ಗಳದಾವ. ಬರೇ ಗೋಮೂತ್ರದಾಗದ, ಬರೇ ಆಕಳು ಸಲ್ಲೋದ್ರಿ ಅಂತಂದ್ರೆ ನೀವು ಬರೇ ಆಕಳು ಸಲ್ಲದ್ರೆ ಬರೇ ನಾವು ಏನದ ಅಂತಂದ್ರೆ ಬರೇ ಪೂಜಾ ಮಾಡ್ಲಕ್ಕ ಅದು ಅಷ್ಟು ಅಂತ ತಿಳ್ಕೊಂಡ್ಬಿಟ್ರಿ, ಅದರ ಮೂತ್ರದಾಗೂ ಶಕ್ತಿ ಅದ, ಅದರಲ್ಲಿಂದೂ ಲಾಭ ಅದ, ಗೋ ಸೆಗಣಿ ಅದ ಅದರಲ್ಲಿಂದೂ ಲಾಭ ಅದ, ಹಾಲಿನಿಂದಲೂ ಲಾಭ ಅದ, ತುಪ್ಪದಿಂದ ಲಾಭ ಅದ, ಪ್ರತಿಯೊಂದರೂ ಕೂಡ ಪಂಚಗವ್ಯದಿಂದ ನಿಮ್ಗೆ ಔಷಧಿ ಕೂಡ ಸಿಗ್ತಾ ಇದೆ. ಅಂಥ ಒಂದು ಮಾರ್ಕೆಟನ್ನು ಇವತ್ತು ನಾವು ಇಲ್ಲಿ ಮಾಡಿದರೆ ಅಂತಂದರೆ ಬಸವಾದಿ ಶರಣರು ಏನು ಸಂಕಲ್ಪ ಮಾಡಿದಾರಲ್ಲ ಆ ಒಂದು ಕಾಯಕ ಮತ್ತು ದಾಸೋಹ ತತ್ವ, ಹೊರಗೆ ಮಾರ್ಕೆಟ್ದಾಗ 100 ರೂಪಾಯಿ ಸಿಗ್ಲತ್ತದ ನಿಮ್ಗೆ 50 ರೂಪಾಯಿ ಸಿಗ್ತದೆ, 25 ರೂಪಾಯಿ ಬೆನಿಫಿಟ್ ಆಗ್ತದೆ ನಿಮಗೂ ಗ್ರಾಹಕರಿಗೂ, ಅಟ್ಯಾಚ್ಮೆಂಟು ಒಂದು ಸೇವಾ ಭಾವನೆ ಕೂಡ ಬೆಳೀತದ. ಆಮೇಲೆ ಮನುಷ್ಯನಲ್ಲಿ ಏನಾಗ್ತದಂದ್ರೆ ಒಬ್ಬರಿಗೊಬ್ಬರಿಗೂ ಏನಾಗ್ತದೆ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬೆಳೀತದೆ. ಅದಕ್ಕೆ ನಾವೆಲ್ಲರೂ ಕೂಡ ಅಂಥದ್ದು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ಬೇಕು ಆಗತಕ್ಕಂಥ ಒಂದು ಶಕ್ತಿ ಕೂಡ ನಮ್ಮಲ್ಲಿ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಸೇರಿ ನಮ್ಮ ನಮ್ಮ ಪರಿಚಯ ಇರ್ತಕ್ಕಂಥ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಯ ಕಾಯಕವನ್ನು ಕೂಡ ನಾವು ಇಲ್ಲಿ ಪ್ರೋತ್ಸಾಹ ಮಾಡಿ ಅವರಿಗೆ ಒಂದು ಒಳ್ಳೆಯ ಮಾರ್ಕೆಟ್ ಅನ್ನು ಕೂಡ ಕಲ್ಪಿಸಿಕೊಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಒಂದು ಕಾಯಕ ಉತ್ಸವವನ್ನ ದಾಸೋಹ ಉತ್ಸವವನ್ನ ಪ್ರತಿಯೊಬ್ಬರಿಗೂ ಕೂಡ ಮನಮುಟ್ಟಿ ಆರ್ಥಿಕ ಕ್ರಾಂತಿ ಉಂಟಾಗಲಿ ಅಂತ ಪೂಜ್ಯ ಹರಕೋಡು ಚನ್ನಶಿವಾಚಾರ್ಯರು
ಏನು ಈ ಸಂಕಲ್ಪವನ್ನು ಮಾಡಿದ್ದಾರೆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಆ ಕಾಯಕ ತತ್ವ ದಾಸೋಹ ತತ್ವ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಮತ್ತೆ ಕಲ್ಯಾಣ ಕರ್ನಾಟಕ ರಾಜ್ಯದ ನಿರ್ಮಾಣ ಆಗಲಿ ಅಂತಕ್ಕಂತಹ ಸದಾಶಿವನನ್ನು ಹೇಳಿ ನಾನು ಅವರಿಗೆ ಅನಂತ ಕೋಟಿ ಧನ್ಯವಾದವನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಧನ್ಯವಾದ ಗುರುಗಳೇ. ಸಂಭ್ರಮದ ಈ ಸಂಜೆಗೆ ಪರಮ ಪೂಜ್ಯರಲ್ಲಿ ಭಕ್ತಿ ಅಪ್ರಣಾಮಗಳು. ನಾನು ಬೀದಿದ್ರ ಉತ್ಸವದ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಸ್ವಲ್ಪ ಲೇಟಾಗಿ ಬಂದೆ. ಪೂಜ್ಯರಲ್ಲಿ ಭಕ್ತಿಯಿಂದ ಜಮೀನು ಯಾಚನೆ ಮಾಡ್ತಾ ಈಗ ನಮ್ಮ ರೇವಣ ಸಿದ್ದಪ್ಪ ಜಲಾದೇವರು ಅವರು ಕೂಡ ಒಂದು 5 ನಿಮಿಷ ಗುರುಗಳ ಅಪ್ಪಣೆಯಿಂದ ಮಾತಾಡಬೇಕು. ಪೂಜ್ಯರ ಚರಣಕ್ಕೆ ಸ್ಮರಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಉಪಸ್ಥಿತ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಬಹಳ ಕಳೆದ 1-2 ವರ್ಷದಿಂದ ಬಸವಕಂಡದಲ್ಲಿ ಬಹಳ ವೈಚಾರಿಕ ಕ್ರಾಂತಿಯ ಕತ್ತೆ ನಾವು ಹೋಗ್ತಾ ಇದ್ದೀವಿ. ಹೊಸ ಹೊಸ ಆಯಾಮಗಳು ಹೇಗೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೊಸ ಹೊಸ ಕಾಯಕ ಕೊಟ್ಟರು, ಹೊಸ ಹೊಸ ವಿಚಾರಗಳನ್ನು ಕೊಟ್ಟರು, ಹೊಸ ಹೊಸ ವೈಚಾರಿಕೆ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಇವತ್ತು ಪೂಜ್ಯರು ಪರಮ ಪೂಜ್ಯ ಹಾರ್ಕೂಡು ಶ್ರೀಗಳು ಏನು ಒಂದು ಸಂಕಲ್ಪ ಮಾಡಿದ್ದಾರೆ. ಕಾಯಕ ಉತ್ಸವ ನಿಜವಾಗಲೂ ಉತ್ಸವ ಒಂದು ಕಾರ್ಯಕ್ರಮ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಈ ಶರಣರ ನಾಡಿಗೆ ಒಂದು ಶಕ್ತಿ ತುಂಬಂಗೆ ಆಗಬೇಕು. ಯಾಕಂದ್ರೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಕಾಯಕಗೆಲ್ಲ ಮಾಯ ಆಗ್ತವೆ. ನಾವೆಲ್ಲ ವಿದೇಶಿ ಸಂಸ್ಕೃತಿಗೆ ಹೋಗಿ ನಮ್ಮ ನಿಜವಾದ ಕಾಯಕಗಳನ್ನು ಮರೆ ಹಚ್ಚುವ ಸಂದರ್ಭದಲ್ಲಿ ಬಹುಶಃ ನಮ್ಮ ಈ ಕಾಯಕ ಉತ್ಸವ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುತ್ತದೆ ಅಂತ ನಮ್ಗೆ ಭಾಳ ವಿಶ್ವಾಸ ಇದೆ. ಹಾಗಾಗಿ ಈ ಕಾಯಕ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಾವು ಇಡೀ ಕೇವಲ ಬಸವಕಲ್ಯಾಣ ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕಾಯಕಗಳನ್ನು ಕೂಡ ಈ ಭೂಮಿಗೆ ಕರೆಸಬೇಕಂತ ನಮ್ಮ ಇಚ್ಛೆ ಇದೆ. ಹಾಗಾಗಿ ಈ ನಿಮಿತ್ತವಾಗಿ ನಾವು ಕಲ್ಯಾಣ ಕರ್ನಾಟಕ 7 ಜನ ನಮ್ಮ ಸಂಚಾಲಕರು ಕೂಡ ಶೀಘ್ರದಲ್ಲೇ ಒಂದು ಸಭೆ ನಮ್ಮ ಕಲಬುರಗಿಯಲ್ಲಿ ಆಗೋದಿದೆ. ಸೊ ಇಡೀ ಕಲ್ಯಾಣ ಕನ್ನಡ ಜನ ಈ ಕಲ್ಯಾಣಕ್ಕೆ ಬರಬೇಕು. ನಮ್ಮ ದೇಸಿ ಕಾಯಕೇನಿದೆ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಬೇಕು. ಅದ್ರ ಜೊತೆಗೆ ನಾವು ಆ ದೇಸಿ ಕಲೆಯನ್ನೇನಪ್ಪ ನಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತೀನಿ, ನಾನು ಕೂಡ ಆ ದೇಸಿ ಕಲೆಯಲ್ಲಿ ಭಾಗಿ ಆಗ್ತೀನಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವೆಲ್ಲರೂ ಈ ಕಾಯಕ ಒಂದು ಯಶಸ್ವಿ ಆಗಿದರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಆಗಲ್ಲ ಅಂತ ನನಗನ್ಸುತ್ತೆ. ಈ ಕಾಯಕಕ್ಕೆ ನಾವೆಲ್ಲರೂ ತನು ಮನ ಧನ ಗುರುಗಳ ಆಶೀರ್ವಾದದಿಂದ ಇದು ಒಂದು ಕಾಯಕ ಉತ್ಸವ ಪ್ರತಿ ವರ್ಷ ಒಂದು ಜಾತ್ರೆಯಲ್ಲಿ ಒಂದು ವಿದೇಶಿ ಹಬ್ಬವಾಗಿ ಪರಿಣಾಮ ಆಗಬೇಕಂತೇಳಿ ನಾನು ವಿನಂತಿಸುತ್ತಾ ಅವಕಾಶ ಮಾಡಿಕೊತ್ತೆ ಎಲ್ಲ ಪೂಜ್ಯರಿಗೂ ಮತ್ತು ಸಜ್ಜನರಿಗೂ ವಂದಿಸಿ ನಾನು ಎರಡು ಮುಗಿಸ್ತೇನೆ. ಧನ್ಯವಾದ. ನೋಡಿ, 4 ನಿಮಿಷದಲ್ಲಿ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ಹೇಳಬೇಕಂದ್ರೆ ಭಾಳಷ್ಟಿದೆ. ಈ ಕಾಯಕ ಅಂತ 3 ಅಕ್ಷರದಲ್ಲಿ ದೊಡ್ಡ ಸಂಪತ್ತೇ ಇದೆ. ಈಗ ಮೇಘರಾಜ್ ನಾಗರಾಳಿ ಅವ್ರಿಗೆ ಎದ್ದೇ ನಿಂತು ಬಿಟ್ರೆ ಇವ್ರಿಗೊಮ್ಮೆ ಜೀವರಾದ ಚಪ್ಪಾಳೆ. ಮೊನ್ನೆ ಪೂಜ್ಯರ ಇನ್ನು ಜನ್ಮೋತ್ಸವ ಅಂದರೆ 60ನೇ ವರ್ಷದ ಷಷ್ಠಾಬ್ದಿ ಕಾರ್ಯಕ್ರಮಕ್ಕೆ ಇವ್ರದ್ದು ಮತ್ತು ಎಲ್ಲರದ್ದು ಭಕ್ತರ ಕೊಡುಗೆ ಭಾಳ ದೊಡ್ಡದಿತ್ತು. ಅವರಲ್ಲಿ ಕೂಡ ಈ ಒಬ್ಬರು ಭಕ್ತರು ಮೇಘರಾಜ್ ನಾಗರಾಳಿ ಅವರು. ಇವತ್ತಿನ ಈ ಕಾಯಕೋತ್ಸವ 2023 ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯರು, ಕಲ್ಯಾಣ ಕರ್ನಾಟಕದ ನಡೆದಾಡ ದೇವರು, 2ನೇ ಚನ್ನಬಸವ ಸೇವೆಗಳ ಅವತಾರ ಪುರುಷರನ್ನು ತಿಳ್ಕೊಂಡು ನಾವೇನು ಎಲ್ಲ ಪರಮ ಭಕ್ತರು ಭಾವಿಸಿದೆವು, ಮಹಾನ್ ಶಕ್ತಿ ಇದ್ದಂಥ ಎಲ್ಲ ರತ್ನ ಪುರಸ್ಕರಿತರು ಆದ ಸುಕ್ಷೇತ್ರ ಹಾರ್ಕೂಡ ಧನಮಠದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಈ ಒಂದು ಹರಳೆಯ ಪೀಠದ ಅಧ್ಯಕ್ಷರಾದ ಅಕ್ಕನವರು ಗಂಗಾಂಬಿಕೆ ಅಕ್ಕನವರ ಪಾದಗಳಿಗೂ ಶರಣು ಸಲ್ಲಿಸಿ ವೇದಿಕೆ ಮೇಲೆ ಆಸೀನ ಇದ್ದಂಥ ನಮ್ಮ ಸಿದ್ದೇಶ್ವರ ಗುರುಗಳು, ಬೇಲೂರು ಗುರುಗಳು ಹಾಗೂ ಭಾರತೀಯ ಗುರುಗಳು, ಅಲ್ಲಂ ಅನುಭವ ಮಂಟಪ ಗುರುಗಳಿಗೆ ಎಲ್ಲರ ಪಾದಗಳಿಗೆ ವಂದಿಸಿ ವೇದಿಕೆ ಮೇಲೆ ಆಸೀನ ಆಗಿದ್ದಂಥ ಬಸವೇಶ್ವರ ದೇವಸ್ಥಾನ ಕಮಿಟಿಯ ಪಂಚ ಕಮಿಟಿ ಅಧ್ಯಕ್ಷರಾದ ಶ್ರೀ ಕೋರ್ಕೆ ಅವರೇ, ವಿಶ್ವ ಸಮಿತಿ ಅಧ್ಯಕ್ಷರಾದ ದುರ್ಗೆ ಅವರೇ, ಆತ್ಮೀಯ ಮಿತ್ರರಾದ ಜಗನ್ನಾಥ್ ಪಾಟೀಲ್ ಅವರೇ, ಈಗ ತಾನೇ ಎರಡು ಮಾತಾಡಿದ ಶ್ರೀ ರೇವಣ ಸಿದ್ದಪ್ಪ ಜಲಧಿ ಅಣ್ಣನವರೇ, ಈಗ ಆಗಮಿಸಿದಂಥ ನವಲಿನ್ ಪಾಟೀಲ್ ಅವರೇ,
ಇಲ್ಲೇನು ಆಗಮಿಸಿರಿ ಬಸವ ಭಕ್ತರು ಹಾಗೂ ಹರಕುಡ ಭಕ್ತರು ತಮ್ಮೆಲ್ಲರಿಗೂ ನಾನು ಅನಂತ ಶರಣ ಶರಣಾರ್ಥಿಯನ್ನು ಸಲ್ಲಿಸಿ ಕಾಯಕೋತ್ಸವ ಬಗ್ಗೆ ಗುರುಗಳು ಒಂದೆರಡು ಮಾತು ಹಾಡ್ರಿ ಅಂತ ನನಗೆ ಆಶೀರ್ವಾದ ಮಾಡ್ಯಾರ. ಇವತ್ತಿನ ಸವಿಸ್ತಾರಾಗಿ ಗುರುಗಳು ಹೇಳಿದ್ರು, ಅಪ್ಪವ್ರು ಹೇಳಿದ್ರು, ಜಲ್ಲೇ ಸಾಹೇಬ್ರು ಹೇಳಿದ್ರು, ಇದ್ರ ಬಗ್ಗೆ ಸವಿಸ್ತಾರ ಅವ್ರು ಹೇಳ್ಯಾರ. ಇದು ಪರಂಪರೆ ಉಳಿಬೇಕಂಥೇಳಿ ನಮ್ಮ ಗುರುಗಳ ಆಸೆ ಅವ. ಗುರುಗಳು ನಮ್ಮ ಗುರುಗಳು ಹೆಂಗಾರ ಅಂದ್ರೆ ಒಂದು ಮಾತಿನ ಹೇಳಿದ್ದೀನಿ, ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಾನೆ, ಒಂದು ಕಡೆ ಬಸವೇಶ್ವರ ಮುಖ, ಒಂದು ಕಡೆ ಜಗದ್ಗುರು ಮುಖ. ವೀರೇಶ್ವರ ಲಿಂಗಾಯತರಿಗೆ ತೊಗೊಳತಾರೆ, ಬಸವಣ್ಣನ ಭಕ್ತರಿಗೆ ತೊಗೊಳತಾರೆ. ಇಂಥ ಮಹಾನ್ ಶಕ್ತಿ ನಮ್ಮ ಗುರುಗಳು ಬರ. ಅದಕ್ಕೆ ಈ ಕಲ್ಯಾಣ ನಾಡಿನಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಮಹಾನ್ ಶಕ್ತಿ ಇದ್ದ ಗುರುಗಳು ಮಾನವ ಧರ್ಮಕ್ಕೆ ಉದ್ಧಾರ ಮಾಡಬೇಕು, ಮಾನವ ಧರ್ಮ ಏಳಿಗೆ ಆಗಬೇಕು, ಮನಕುಲಕ್ಕೆ ಏಳಿಗೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಪ್ರತಿಯೊಂದು ಕಾರ್ಯದಲ್ಲಿ ಯಾವುದೇ ಕಾರ್ಯ ಇರಲಿ ಅವರು ಇಚ್ಛಾ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನೂರಕ್ಕೆ ನೂರಷ್ಟು ಯಶಸ್ವಿ ಮಾಡ್ತಾರೆ. ಯಾಕಂದ್ರೆ ಅವ್ರ ಬಳಿ ಅಂಥ ಶಕ್ತಿ ಇದೆ. ಅದಕ್ಕೆ ಈಗ ಸಾಕಷ್ಟು ಮೇಲೆ ಅಂತಾರೆ, ಏ ವೀರಶೈಲ್ ಲಿಂಗಾಯತ್ ಬೇರೆ, ಲಿಂಗಾಯತ್ ಧರ್ಮ ಬೇರೆ. ಅದಕ್ಕೆ ಅದು ಏನೂ ಇಲ್ಲ, ಮನುಷ್ಯ ಜಾತಿ ಅಂತ ತಿಳಿದು ಬಸವಣ್ಣವ್ರ ಜಾತಿ ಇಲ್ಲ, ಮಾನವ ಜಾತಿ ಒಂದೇ, ಜಾತಿದಾಗ ಒಂದು ಗಂಡು ಒಂದು ಹೆಣ್ಣು ಅಂತ. ಅದಕ್ಕೆ ಆ ವಿಚಾರ ಇಟ್ಟು ಈಗ ನಾವು ನಡ್ಕೊಂಡಿದ್ರ ಮ್ಯಾಗ ವೀರಶೈಲಿಂಗ ಆಯ್ತ, ಬಸವಣ್ಣ ಲಿಂಗ ಆಯ್ತು, ಇವೆಲ್ಲ ಧರ್ಮ ಅಂದರೆ ಏನು ಅಂದ್ರೆ ಒಬ್ಬ ಶಾಸ್ತ್ರದ ಒಂದು ಒಳ್ಳೆಯ ಸಂತ ಹೇಳ್ಯಾರ. ಧರ್ಮ ಅಂದರೆ ಏನು? ಧರ್ಮ ಅಂದ್ರೆ ದೇವರಿಗೆ ಹುಡುಕ್ಲಕ್ಕ ಹೋಗೋ ಮಾರ್ಗ ಅಂತ. ದೇವರಿಗೆ ಹುಡುಕ್ಲಕ್ಕ ಹೋಗೋ ಮಾರ್ಗ ಅದು ಲಿಂಗಾಯತ್ ಧರ್ಮ ಅಲ್ಲ, ಮುಸ್ಲಿಂ ಧರ್ಮ ಅಲ್ಲ, ಮತ್ತೊಂದು ಧರ್ಮ ಅಲ್ಲ, ಇವೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಧರ್ಮದ ಅರ್ಥ ನಿಜವಾಗಿ ಏನಂದ್ರೆ ನಾವು ದೇವರಿಗೆ ಹುಡುಕ್ಲಕ್ಕ ಹೋಗೋ ಮಾರ್ಗ ಅಂತ ಹೇಳ್ಯಾರ. ಅದಕ್ಕೆ ಧರ್ಮ ದೇವರಿಗೆ ಹುಡುಕ್ಲಕ್ಕ ಹೋಗೋ ಧರ್ಮ, ಅವ್ರಿಗೆ ಹುಡುಕ್ಲಕ್ಕ ಹೋಗೋ ದಾರಿ ಅಂಥೇಳಿ ನಮ್ಗೆ ಜ್ಞಾನಿಗಳು ದೊಡ್ಡ ಸಂತರು ಹೇಳ್ಯಾರ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸಮಯ ಆಗ್ಯದ. ವಿಶೇಷ ಏನು ಮಾತನಾಡಿದ್ರೆ, ನಮ್ಮ ಗುರುಗಳು ಒಂದು ಶ್ರೀರಕ್ಷೆ ಅವರು ಬಸವಪಲ್ಲಿ ಶೇಡಮ್ ಅವರು ಅಕ್ಕವರು ಇಲ್ಲೆಲ್ಲದ ಬಸವಕಲ್ಯಾಣ ನಾಗರಿಕರು ಹಿರಿಯರು ಗಣ್ಯರು ತಾವೇನೋ ಒಂದು ಇಚ್ಛೆ ಇಟ್ಟು ಈ ಕಾರ್ಯ ಬಸವಕಲ್ಯಾಣ ತಂದಾಗ ಯಾರಿಗೆ ಒಪ್ಪಿಸ್ಬೇಕಪ್ಪ ಅಂದರೆ ಏನೋ ದೇವರ ನಿಮಗೆಲ್ಲರಿಗೆ ಹರಕುಡ ಚನ್ನವೀರ ಶಿವಾಚಾರ್ಯ ಒಪ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂಥೇಳಿ ನಿಮಗೇನು ದೇವರ ಇಂಥ ಒಂದು ವಿಚಾರ ಕೊಟ್ಟಾನೆ ಬಸವ ಭಕ್ತರಿಗೆ. ಅದಕ್ಕೆ ಈ ಕಾರ್ಯ ನಮ್ಮ ಹರಕುಡ ಅಪ್ಪರ ನೇತೃತ್ವದಾಗ, ನಾವು ಸಮಸ್ತ ಹರಕುಡ ಭಕ್ತರ ಬಳಗ, ನಮ್ಮ ಭಕ್ತರು ಎಲ್ಲರೂ ಕಲಿತು ಶ್ರಮಪಟ್ಟು ಈ ನಮ್ಮೊಂದು ವಹಿಸಿದಂಥ ಹರಕುಡ ಶ್ರೀಗಳಿಗೆ ವಹಿಸಿದಂಥ ಜವಾಬ್ದಾರಿ ಯಶಸ್ವಿಯಾಗಿ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಮಾಡಿ ತೋರಿಸ್ತೇವೆ ಅಂತೇಳಿ ತಮ್ಮೆಲ್ಲರಿಗೆ ಆಶ್ವಾಸನೆ ಕೊಟ್ಟು ನಾನು ಎರಡು ಮಾತು ಮುಗಿಸ್ತೀನಿ. ಎರಡು ಮಾತು ಅಪ್ಪರ ಪ್ರದಕ್ಷಿಣೆ ಮಾಡಿ. ಡಾಕ್ಟರ್ ಜಿ ಎಸ್ ಬುಳೆ ಸರ್ ಬರೀ ನಮ್ಮ ಮಕ್ಕಳ ತಜ್ಞರು ಇದ್ದಾರೆ, ಜೊತೆಗೆ ಮೊನ್ನೆ ತಾನೇ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಗೆ ಅವರು ಎಲೆಕ್ಟೆಡ್ ಆಗಿದ್ದಾರೆ. ಅವರಿಗೆ ಜೋರಾದ ಚಪ್ಪ ತಟ್ಟೋಣ. ದೊಡ್ಡವ್ರ ಬ್ಯಾನಿ ಕಂಡಿಡ್ಬಾರ್ದು, ಮಕ್ಕಳ ಬ್ಯಾನಿ ಕಂಡಿಡೋದು ಕಷ್ಟ. ಅವು ಯಾವಾಗ ಕುಯಿ ಅಂತವ ಯಾವಾಗ ಚುಯಿ ಅಂತ ಗೊತ್ತಲ್ಲ. ಇವರು ಫೇಸ್ ನೋಡಿ ಒಳ್ಳೆ ಕೇಸ್ ಕಂಡಿಡ್ತಾರೆ. ಒಬ್ಬ ಒಳ್ಳೆ ತಜ್ಞರಿದ್ದಾರೆ, ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಜಿ ಎಸ್ ಬುಳಿ ಸರ್ ಸರ್ ಈ ಕಾಯಕ ಉತ್ಸವ ಪೂರ್ವಭಾವಿ ಸಭೆಯ ನಿಮಿತ್ತವಾಗಿ ಇವತ್ತು ಸಾನ್ನಿಧ್ಯ ವಹಿಸಿರುವ ನಮ್ಮ ನಡೆದಾಡು ದೇವರಂತೆ ಅಂತೀನಿ ನಾನು. ಯಾವಾಗಲೂ ಅವರ ಹರ್ಕೋಡ್ ಮುತ್ತೆ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಅವ್ರ ವೇದಿಕೆ ಮೇಲೆ ಎಲ್ಲ ಶ್ರೀಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಬಸವ ಕಲ್ಯಾಣ ನಾಗರಿಕರೇ, ಇವಾಗ ಕಾಯಕ ಉತ್ಸವ ಅಂತ ಪೂರ್ವಾಯ ಸಭೆಯಲ್ಲಿ ನಂದು ವಿಚಾರಗಳು ಹೇಳ್ತಾ ಇದ್ದೀನಿ, ಅದು ಏನದ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಆಲ್ರೆಡಿ ಈ ಭಾರತದಲ್ಲಿ ಅಥವಾ ಬಸವ ಕಲ್ಯಾಣದಲ್ಲಿ ಎಲ್ಲರಿಗೂ ಸ್ವದೇಶಿ ಉಪಯೋಗ ಮಾಡಬೇಕಂಬ ಅದು ಆಲ್ರೆಡಿ ತಲೆಯಾಗಿ ಕುಂತುಬಿಟ್ಟಿದೆ. ನಮ್ಮದು
ಪತಂಜಲಿಯವರು ಮೋದಿಯವರು ಎಲ್ಲರೂ ಸ್ವದೇಶಿ 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 ಎಲ್ಲ ಇದೆ ಈಗ ಅದರ ಸಲುವಾಗಿ ಈಗ ನಾವೇನು ಕಾಯಕ ಉತ್ಸವ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ ಈಗ ನಮ್ಮ ಮಂತ್ರಾಲಯವ್ರದ್ದು ಹೆಗಡೆಯವ್ರದ್ದು ಪ್ರೋಗ್ರಾಮ್ ನೋಡಿದ್ದೇವೆ ಬಹಳಷ್ಟು ಅವ್ರನ್ನೂ ಕಾಯಕ ಉತ್ಸವದಲ್ಲಿ ಎಲ್ಲ ಅಲ್ಲಿನ ಪ್ರೋಗ್ರಾಮ್ ಅದರಲ್ಲಿ ನಾವು ಈ ಕಾಯಕ ಉತ್ಸವ ಮಾಡುವಾಗ ಈಗ ಮಾಡ್ತಾ ಇದ್ದೇವೆ ಈ ಜನರಿಗೆಲ್ಲರಿಗೂ ತೋಬೇಕು ಅವ್ರಿಗೆಲ್ಲೀಗ ಚಂಬಾರಿದ್ದಾರೆ ಹೂವು ಮಾಡೋರಿದ್ದಾರೆ ಹಪ್ಪಳ ಮಾಡೋರಿದ್ದಾರೆ ರೊಟ್ಟಿ ಮಾಡೋರಿದ್ದಾರೆ ಅವೆಲ್ಲದೊಂದು ಗ್ರೂಪ್ ಮಾಡಿಕೊಂಡು ಅವರಿಗೆ ಅವರಿಗೆಲ್ಲ ಹೊಸ ಈಗೇನದ ನಾವು ಮಾರ್ಕೆಟ್ದು ಈಗ ಈಗ ನಮ್ಮ ಬಸವರಾಜ ಸ್ವಾಮಿಯವ್ರು ಹೇಳಿದ್ರು ಅಮೆಜಾನ್ ಅದಕ್ಕೆ ನಾವು ಆ ಟೈಪ್ ಕಾಂಪಿಟೇಷನ್ ಮಾಡಬೇಕಾದ್ರೆ ಆ ಜನರೇ ನಮ್ಮಲ್ಲಿ ಕೆಲಸದವ್ರ ಅವ್ರಿಗೆ ಟ್ರೈನಿಂಗ್ ಬೇಕು ವಿ ಹ್ಯಾವ್ ಟು ಕಾಂಪೀಟ್ ವಿತ್ ದಟ್ ಕ್ವಾಲಿಟಿ ಇವಾಗ ನಾವು ಸ್ವದೇಶಿ ಸ್ವದೇಶಿ ಅಂತ ಏನರೇ ಮಾಡಿ ಆಗೋ ಚಾನ್ಸ್ ಇಲ್ಲ ಅದಕ್ಕೆ ನಾವು ಈಗ ಈ ಕಾಯಕ ಉತ್ಸವದಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ ಅವ್ರದ್ದು ಆ ಕ್ವಾಲಿಟಿ ಕಾಂಪಿಟೇಷನ್ ಮಾಡೋ ಸಲುವಾಗಿ ಒರಿಜಿನಾಲಿಟಿ ಈಗ ಎಲ್ಲ ಕಡೆ ನಾವು ಹೈದರಾಬಾದಲ್ಲಿ ಮಾರ್ಕೆಟ್ದಾಗ ಹೋಗ್ಲತ್ತಿದ್ದೆವು ಆರ್ಗ್ಯಾನಿಕ್ ಅಂತ ಒಂದು ಬೋರ್ಡ್ ಮಾಡಿದ್ದಾರೆ ಎಲ್ಲರೂ ಅದಕ್ಕಿಂತ ಕಾಸ್ಟ್ಲಿ ಇದ್ದರೂ ಈ ಸಲ ರೊಕ್ಕಕ್ಕೂ ವ್ಯಾಲ್ಯೂ ಇಲ್ಲ ನಾವು ಯಾರಿಗೆ ಬಟ್ ಮಾಡಿ ತೋರ್ಸೋದು ಬೇಡ ನೀವು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಮ್ಗೆ ಡೆಫಿನೆಟ್ ಆಗಿ ನಮಗೆ ಇರ್ತದೆ ಈ ಜನರಿಗೆ ನಮ್ದೇನು ನಾನು ನೋಡಿ ಎಲ್ಲರೂ ಮಾಡಿದಾರೆ ಬಟ್ ಕ್ವಾಲಿಟಿ ಮೇಂಟೈನ್ ಆಗೋದು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾದ್ರೂ ಟ್ರೈನಿಂಗ್ ಬೇಕು ಅವರಿಗೆ ಈಗ ಆ ಕಾಂಪಿಟೇಷನ್ ಮಾಡಬೇಕಾಗಿತ್ತು ಅಂದರೆ ನಾವು ಟ್ರೈನಿಂಗ್ ಕೊಟ್ಟು ಆ ಜನರಿಗೆ ಉತ್ಸಾಹ ಮಾಡಿದೆ ಅಂದ್ರೆ ಡೆಫಿನೆಟ್ ಆಗಿ ವಿಲ್ ಕಾಂಪೀಟ್ ಅದಕ್ಕೆ ಆರ್ಗನೈಸೇಷನ್ ಬೇಕು ಒಂದು ಈಗ ನಾವು ಆ ಜನರಿಗೆಲ್ಲ ಮಾಡಿದೆವು ಎಲ್ಲ ತಂದು ಮಾಡಿ ಅವರಿಗೆ ಮಾರ್ಕೆಟ್ ಬೇಕು ಈಗ ನಮ್ಮಲ್ಲಿ ಒಂದು ಜಾಗ ಯಾವುದೋ ಟ್ರೈನಿಂಗ್ ಹೋಗಿದಾಗ ಈಗ ಉದ್ಕಡ್ಡಿ ಮಾಡ್ತಾಯಿದ್ರು ಈಗ ಹೆಣ್ಮಕ್ಳೆಲ್ಲ ಮನೇಲಿ ಉದ್ಕಡ್ಡಿ ಮಾಡ್ತಾರೆ ಆ ಕ್ವಾಲಿಟಿ ಮೇಂಟೈನ್ ಆಗಿತ್ತಂದ್ರೆ ಅವರೇ ಪರ್ಚೇಸ್ ಮಾಡ್ಬೇಕು ನಾವೇ ಯಾರಾದರೂ ನಾವು ಕಾಯಕೋತ್ಸವದಲ್ಲಿ ಅವ್ರು ಮಾಡಿದ ಹೆಣ್ಮಕ್ಳು ಮಾರ್ಕೆಟ್ಗೆ ಹೋಗಿ ಮಾರಂದ್ರೆ ಅವ್ರ ಕೈಲಿ ಆಗಲ್ಲ ನಾವು ಅವ್ರ ಬಲ್ಲಿಂದು ಯಾರಾದರೂ ಒಬ್ಬರು ಈಗ ನಮ್ದು ಹರ್ಕೊಂಡು ಗೊತ್ತವ್ರ ಅವ್ರ ಬಲ್ಲಿ ಇವರು ಎಲ್ಲ ಕೆಲಸವೂ ಒಳ್ಳೆ ರೀತಿ ಮಾಡ್ತಾರಂತ ಎಲ್ಲರೂ ನಂಬಿಕೆ ಇದೆ ಅವ್ರದ್ದೇ ಏಜೆನ್ಸಿದಲ್ಲಿ ಒಂದು ಬ್ರ್ಯಾಂಡ್ ಆಯಿತು ಅಂದ್ರೆ ಡೆಫಿನೆಟ್ ಆಗಿ ಈಗ ಅಪ್ಪ ಹರ್ಕೊಂಡು ಮುತ್ತೆಯವ್ರು ಉಪಯೋಗ ಮಾಡ್ತಾರೆ ಅಂದ್ಮೇಲೆ ನಾವೆಲ್ಲರೂ ಉಪಯೋಗ ಮಾಡ್ತೇವೆ ಹರ್ಕೊಂಡು ಮುತ್ತೆಯವ್ರು ಮಾಡ್ತಾರಂತ ಈಗ ಬಾಲ್ಕಿ ಅಪ್ಪವ್ರ ಗಂಗಾಂಬೇಕವ್ರ ಇವರೆಲ್ಲರೂ ಉಪಯೋಗ ಮಾಡಿದ್ರಪ್ಪ ಅಂದ್ರೆ ನಮ್ಮ ಸಣ್ಣ ಸಣ್ಣ ಜನರಿಗೆ ಗೊತ್ತಾಗಲ್ಲ ನೋಡ್ರಿ ಮಾರ್ಕೆಟ್ದಾಗ ಮಾಡ್ಲಕ್ಕೆ ಈಗ ಯಾರೋ ಒಬ್ಬರು ತರಕಾರಿ ಬೆಳೀತಾರೆ ಯಾರೋ ಒಬ್ಬರು ಮಾರ್ತಾರೆ ಅವ್ನ ನಡುವಿನವನೇ ಮಜಾ ಮಾಡತಾನ ತರಕಾರಿ ಅವನು ಲಾಸ್ ನಾವು ಲಾಸ್ ಮಜಾ ಮಾಡೋ ನಡುವಿನವ ಅವನು ತಗೋರ್ನಿ ಆ ಟೈಪ್ ನಾನು ಪ್ಲ್ಯಾನ್ ಈ ಕಾಯಕ ಉತ್ಸವದಲ್ಲಿ ಎಲ್ಲರಿಗೂ ಪರ್ಚೇಸ್ ಮಾಡಿ ಏನು ಮ್ಯಾಲೆ ಕುಂತೀರಿ ಎಲ್ಲರೂ ಒಂದೊಂದು ಬ್ರ್ಯಾಂಡಿನ ಜುಮ್ಮೆದಾರಿ ತಗೋರಿ ನನಗೆ ತಿಳ್ಪರ್ಕ ಹರ್ಕೊಂಡು ಮುತ್ತೆಯವ್ರು ಒಂದು ಗಂಗಾಂಬೇಕವ್ರು ಒಂದು ಒಬ್ಬರು ಚಂಬಾರ್ ತೊಗೊಂಡ್ರು ಒಬ್ಬರು ತರಕಾರಿ ತೊಗೊಂಡ್ರು ಒಬ್ಬರು ಇವ್ರು ತೊಗೊಂಡ್ರು ಅಂದ್ರೆ ಇವ್ರು ಸಿಕ್ಕಾಗಿತ್ತು ಅದ್ರ ಮೇಲೆ ಪೈರು ಹರ್ಕೊಂಡು ಮುತ್ತೆಯವ್ರು ಸಿಕ್ಕಾಗ ಈಗ ಹಣ್ಣು ಪತಂಜಲಿ ಸಿಕ್ಕ ನೋಡೋಣ ಏನು ಮಾಡೋಣ ಏ ಪತಂಜಲಿ ಒಂದು ಪರ್ಚೇಸ್ ಮಾಡಿಬಿಡ್ತೇವೆ ಸೊ ಯಾರಿಗೂ ಹಿಂಗೆ ನಾವು ದೋಸ್ ಕೂಡ ಬದಲಿ ನಮ್ಮ ಕ್ವಾಲಿಟಿ ಇಂಪ್ರೂವ್ ಮಾಡೋಣ ಕಾಂಪ್ರೂವ್ ಮಾಡಿ ಆ ಜನರಿಗೆ ಮಾರ್ಕೆಟ್ ಮಾಡಿಕೊಡೋಣ ಮಾರ್ಕೆಟ್ ಮಾಡಿ ನಾವು ಪರ್ಚೇಸ್ ಮಾಡಿ ನಮ್ಗೆ ಸಿಕ್ಕ ಹೊಡೆದು ಮಾಡಿಬಿಟ್ರೆ ಅದ್ರ ಒರಿಜಿನಲ್ ಇಟ್ಟ ಡೆಫಿನೆಟ್ಲಿ ನಾವು ಅಮೆಜಾನು ಹೋಯ್ತದ ಎಲ್ಲ ಹೋಯ್ತವೆ ಯಾರು ಅನ್ನೆಸರಿ ಅಮೆಜಾನ್ದವ್ರಿಗೆ ಬೈಯೋದು ಬೇಡ ನಮ್ಮ ಕ್ವಾಲಿಟಿ ನಾವು ಇಂಪ್ರೂವ್ ಮಾಡ್ಕೊಂಬೋಣ ಮಾಡ್ರೆ ಡೆಫಿನೆಟಾಗಿ ಸಸ್ಯ ಇರ್ತದೆ ನನಗೆ ಕಾಯಕ ಉತ್ಸವದಲ್ಲಿ ಇದು ಈ ಟೈಪ್ ಆಯಿತು ಅಂದರೆ ನಮ್ಮ ಜನರಿಗೂ ಖುಷಿ ಆಯ್ತದ ಈಗ ನಾವು ಉದಿನ ಕಡ್ಡಿ ಮಾಡೋರು ಒಂದು ದಿನ ನೋಡಿ ನಾ ಉದಿನ ಕಡ್ಡಿ ಮಾಡೋರಿಗೆ ಮಾಡ್ತಾರೆ ಅಲ್ಲೇ ಮನೆಗೆ ಬೀಳ್ತಾವೆ ಅವ್ರು ಒಯ್ಯೋರು ಯಾರಿಲ್ಲ ಸೊ ಅವ್ರನ್ನ ಪರ್ಚೇಸ್ ಮಾಡಿರಿ ಅದ್ಮೇಲೆ ನಮ್ಗೆ ಸಿಕ್ಕ ಹೊಡೆಯೋಣಂತ ಯಾರಿಗಾರ ಬ್ರ್ಯಾಂಡ್ ಕೊಟ್ಟು ಡೆಫಿನೆಟಾಗಿ ಮಾರ್ಕೆಟ್ದಾಗ ಆಯ್ತು ಸೊ ಈ ಟೈಪ್ ಆಯ್ತು ಅಂದ್ರೆ ಈ ಕಾಯಕ ಉತ್ಸವ ಡೆಫಿನೆಟಾಗಿ ಸಕ್ಸಸ್ ಆಯ್ತದೆ ಸೊ ನಮ್ದೆಲ್ಲ ಗರೀಬ್ ಜನರು ಕ್ವಾಲಿಟಿ ಆರ್ಗ್ಯಾನಿಕ್ ಅದಕ್ಕೆ ವೆರಿಫೈ ಮಾಡೋರು ನಾವು ನೀವು ಯಾರಾದರೂ ತಗೋರಿ ಅದಕ್ಕೆ ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟ್ ಅದ ಇಲ್ಲ ಅಂತ ಮಾಡಿದ್ರೆ ಸಾಕಾಯ್ತದೆ ಹಿಂಗಾಯ್ತು ಅಂದ್ರೆ ಡೆಫಿನೆಟಾಗಿ ಕಾಯಕ ಸಕ್ಸಸ್ ಆಯ್ತದೆ ಬಸವನೊಂದು ಏನು ಹಳೆಯದಿದೆ ಅದು ತಾನೇ ಬರ್ತದೆ ಸೊ ನನಗೆ ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದ ಸಲುವಾಗಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಡಾಕ್ಟರ್ ಭಾಳ ಹುಷಾರದ್ರೆ ಯಾವ ಸಬ್ಜೆಕ್ಟ್ ಅದು ಅದೇ ಮಾತಾಡಿದ್ರು ಬೇರೆ ಏನು ಮಾತಾಡಿಲ್ಲ ಅವ್ರಿಗೊಂದು ಜೋರ ಅದು ಚಪ್ಪಾಳೆ ಯಾಕೆಂದ್ರೆ ನಮ್ದು ಏನು ವಿಷಯ ಅದು ವಿಷಯಾಂತರ ಆಗಬಾರ್ದು ಸರ್ ಅನುಭವಿಗಳಿದ್ದಾರೆ ಒಳ್ಳೆಯ ಸರ್ ಇದ್ದಾರೆ ಅವರು ಬಾ ಓಕೆ ಕರಪತ್ರಿಕೆ ಬಿಡುಗಡೆ ಆಗ್ತಾ ಇದೆ ಈಗ ನೇರವಾಗಿ ಪರಮಪೂಜ್ಯ ಅಪ್ಪಾಜಿಯವರ ಪಾವನ ಸಂಧಾನದಲ್ಲಿ ಎಲ್ಲ ಪೂಜ್ಯರ ಸಂಧಾನದಲ್ಲಿ ಈಗ ಕರಪತ್ರಿಕೆ ಈಗ ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ಆ ಪತ್ರಿಕೆಗೆ ಈಗಾಗಲೇ ಸಂಸ್ಥಾನ ಹಿರೇಮಠ ಹಾರುಕುಡದ ಪರಮಪೂಜ್ಯ
ಶಿವಾಚಾರ್ಯ ರತ್ನ ಧರ್ಮರತ್ನ ದಾಸೋಹ ರತ್ನ ಪರಮಪೂಜ್ಯ ಸಿಟಸ್ತ ಬ್ರಹ್ಮ ಡಾಕ್ಟರ್ ಚಂದ್ರವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮತ್ತು ವೇದಿಕೆ ಎಲ್ಲ ಪೂಜೆ ನೀವು ಕೈಯಿಂದ ಜೋರಾದ ಚಪ್ಪಾಳ ತರಬೇಕು ಅಂದರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಒಂದು ಈ ಸಂಕೇತ ಇಟ್ಕೊಂಡು ಈ ಈ ಮೊದಲೇ ಮೊದಲೇ ಕರಪತ್ರಿಕೆಯ ಈ ಬಿಡುಗಡೆ ಆಗ್ತಾ ಇದೆ ನೋಡಿ ಇವತ್ತು ತಾರೀಕು 9 ಇದೆ ಮುಂದಿನ ತಿಂಗಳು 10 ಅಂದರೆ ಒಂದು ತಿಂಗಳ ಅಂತರದಲ್ಲಿ ಈ ಕಾರ್ಯಕ್ರಮದ ಎಲ್ಲ ಯೋಜನೆಗಳು ಅದು ಹಾರ್ಕುಡದ ಹಿರೇಮಠದ ಪೀಠಾಧಿಪತಿಗಳು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಾಯಕ ಉತ್ಸವದ ಒಂದು ದೊಡ್ಡ ಒಂದು ಯೋಜನೆ ಯಾರು ಮಾಡಿದ್ರೆ ಅದು ಹಾರ್ಕುಡದ ಶ್ರೀಮಠದ ಪೂಜ್ಯರು ಮಾಡ್ತಾ ಇದ್ರೆ ಜೋರಾದ ಚಪ್ಪಾಳೆ ಪೂಜರಿಗೆ ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಕಾಯಕ ಹಾಗೂ ದಾಸೋಹ ಮಾಡುವುದಕ್ಕಾಗಿ ತಮ್ಮ ಶ್ರೀಮಠ ಜೊತೆಗಿದೆ ಈಗ ಡಾಕ್ಟರ್ ದೇವಿಕಾ ನಾಗೂರ್ ಇವರು ಕೂಡ 7 ನಿಮಿಷ ಮಾತಾಡಬೇಕು ಆಮೇಲೆ ಪೂಜ್ಯರು ಸನ್ನಿಧಾನ ವಹಿಸ್ತಾರೆ ಅಶೋಕ್ ನಾಗೂರ್ ಅವರ ಧರ್ಮಪತ್ನಿಯವರು ಒಳ್ಳೆ ಆಚಾರವಂತರು ಬಹಳ ಒಳ್ಳೆ ಇವರು ಯಜಮಾನರು ಚರ್ಮದ ಡಾಕ್ಟರ್ ಇದ್ದಾರೆ ನಮ್ಮ ಗುರುಗಳು ಧರ್ಮದ ಡಾಕ್ಟರ್ ಇದ್ದಾರೆ ಜೋರಾದ ಚಪ್ಪಾಳೆ ಓಂ ಶ್ರೀ ಗುರು ಬಸವಲಿಂಗಾನ ಸೃಷ್ಟಿಕರ್ತ ಪರಮಾತ್ಮ ವಿಶ್ವಗುರು ಬಸವ ತಂದೆಯನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಹಾರ್ಕೋಡ್ ಅಪ್ಪಾಜಿಯವರ ಚರಣ ಕಮಲವನ್ನು ವಂದಿಸಿ ಹಾಗೂ ಅಕ್ಕನವರ ಕಾಲ ಚರಣಕಮಕ್ಕೂ ವಂದಿಸಿ ಹಾಗೂ ಇನ್ನುಳಿದ ಎಲ್ಲ ಪೂಜ್ಯರಿಗೂ ಚರಣಕಮಲಕ್ಕೂ ವಂದಿಸಿ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸಿ ಹಾಗೂ ನಮ್ಮ ನವಲಿಂಗ ಅಣ್ಣನವರಿಗೂ ವಂದಿಸಿ ಈ ಕಾರ್ಯಕ್ರಮ ಕಾಯಕ ಉತ್ಸವ ಬಗ್ಗೆ ಏನು ಹೇಳಬೇಕು ಅಂದರೆ ಯಾಕೆಂದರೆ ಇಲ್ಲಿ ಎಲ್ಲ ಹೇಳಿದ್ದಾರೆ ನೋಡ್ರಿ ಎಲ್ಲ ಯಾಕೆ ಅಂದರೆ ಮೊದಲಿನ ಅನುಭವ ಮಂಟಪ 12ನೇ ಶತಮಾನದ ಕಲ್ಯಾಣ ಆಗಬೇಕು ಬಸವಣ್ಣನವ್ರದ್ದು ಯಾಕೆ ಅಂದರೆ ಅಲ್ಲಿ ಯಾಕೆ ಕಾಯಕ ದಾಸೋಹ ಎರಡೇ ಇತ್ತಲ್ಲ ಅದ್ರ ಸಲುವಾಗಿ ಅದು ಎಲ್ಲನೇ ಇತ್ತು ಆದರೆ ಎರಡಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂದರೆ ಮತ್ತೆ ಎಲ್ಲ ಶರಣರು ಕೂಡಿ ಅದೇ 12ನೇ ಶತಮಾನದ ಕಾಯಕ ಆಗಬೇಕು ಅಂತ ಹೇಳ್ತಾರಲ್ಲ ರೀ ನಾನೊಂದು ಕಾರಣ ವೃತ್ತಕ್ಕೆ ಬಂದೆನು ಬಂದ ಬಳಲಿಕೆ ಪರಿಹರಿಸಲಿಕ್ಕೆ ಚೆನ್ನ ಬಸವಣ್ಣನು ಬಂದನು ಅದಕ್ಕೆ ಆಜ್ಞಾಕರ್ತರಾಗಿ ಮಡಿವಾಳ ಮಾಚಿ ತಂದೆ ಬಂದರು ಇನ್ನು ಬಾರದಂತೆ ಪ್ರಭುದೇವರು ಬಂದರು ಇನ್ಯಾರಿಗಂಜಿ ಬದುಕಿದೆನು ಕಾಣ ಕೂಡಲ ಸಂಗಮ ದೇವ ಇದು ಯಾಕೆ ಹೇಳಿದೆ ಅಂದರೆ ಚೆನ್ನ ಬಸವಣ್ಣನವರು ಮಡಿವಾಳ ಮಾಚಿ ತಂದೆಯವರಿಗೆ ಕೂಡ ಅಷ್ಟೇ ಸ್ಥಾನ ಕೊಟ್ಟಿದ್ರು ಅಲ್ಲಂಪ್ರಭು ಕೂಡ ಅವರು ಅಷ್ಟೇ ರೀತಿದಿಂದ ನೋಡ್ತಾ ಇದ್ರು ಅಲ್ಲಿ 12ನೇ ಶತಮಾನದಲ್ಲಿ ಅಲ್ಲಂಪ್ರಭು ಅವರು ಮಡಿವಾಳ ಮಾಚೆ ತಂದೆ ಹಡಪದಪ್ಪಣ್ಣ ನುಲ್ಕಿ ಚಂದಯ್ಯ ಡೋರ ಕಕ್ಕಯ್ಯ ಮಾದರಚನ ಎಲ್ಲ ಶರಣರು ಸರಿ ಸಮಾನಾಗಿ ನೋಡ್ತಿದ್ರಿ ಅವ್ರ ಕಾಯಕ್ಕೆಲ್ಲ ಕೂಡ ಅಷ್ಟೇ ಸರಿ ಸಮಾನಾಗಿ ನೋಡ್ತಿದ್ರು ಅದಕ್ಕೆ ನಮ್ಮ ಪೂಜ್ಯರು ಏನು ಮಾಡಿದ್ದಾರೆ ಅಂದರೆ ಮತ್ತೆ 12ನೇ ಶತಮಾನ ಆಗಬೇಕು ಮತ್ತೆ ಕಾಯಕ ದಾಸೋಹ ಅದೇ ರೀತಿ ಕಲ್ಯಾಣದಲ್ಲಿ ನಡಿಬೇಕು ಅಂತ ಅವುದೇ ಒಂದು ಆಲೋಚನೆ ಇಟ್ಕೊಂಡು ಈ ಥರ ಈ ಉತ್ಸವಗಳನ್ನು ಕಾಯಕ ಉತ್ಸವಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಆಗಿದ್ರಿ ಆದರೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನೀವೇ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕ್ರಿ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ತಾಯಂದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ರೀ ನಮ್ಮ ತಾಯಂದ್ರೆ ಏನು ಮಾಡ್ತಾರೆ ಹೇಳಿಲ್ಲ ಅವಾಗ ಹಪ್ಪಳು ಸಂಡಿಗೆ ಹಿಂಡಿ ಚಡ್ಡಿ ರೊಟ್ಟಿ ಈವನ್ ಮೊಸರು ಕೂಡ ಪರ್ಚೇಸ್ ಮಾಡ್ತಾರೆ ರೀ ಯಾಕೆ ಹೇಳ್ರಿ ನೀವು ಮನೆಗಿಂದ ಪರ್ಚೇಸ್ ಮಾಡ್ರಿ ನಾವೇ ಮನೆ ಮಾಡ್ತೀವಿ ಒಳ್ಳೆ ರೀತಿ ಹಾರ ಮಾಡ್ತೀವಿ ಅಂದ್ರೆ ಯಾಕೆ ಅಣ್ಣಂದಿರು ತರ್ತಾರೆ ಹೇಳ್ರಿ ಅವ್ರು ತರೋದಿಲ್ಲ ಈವನ್ ಬಳ್ಳುಳ್ಳಿ ಕೂಡ ಕುಟ್ಲಕ್ಕಾಗಲ್ರಿ ಅವ್ರಿಗೆ ಕುಟ್ಟಿದ್ದೇ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಏನು ಮಾಡ್ರಿ ಹಾಲಿಗೆ ಸರ್ ಹೇಳಿದ್ರಲ್ಲ ಪೌಷ್ಟಿಕಾದ ಎಲ್ಲ ಹಾರ ತಿನ್ನಬೇಕು ಮುಖ್ಯ ಉದ್ದೇಶ ಹೇಳಿದರು ಆಹಾರ ಚೆನ್ನಾಗಿರಬೇಕು ಮತ್ತು ನಮ್ಮದು ಮನಸ್ಸು ಚೆನ್ನಾಗಿ ಕೈಸ ಅನ್ವಯಸ ಮನ್ ಅಂತ ನಾವು ಒಳ್ಳೆ ರೀತಿ ಆಹಾರ ಕೊಟ್ಟರೆ ನಮ್ಮ ಮನುಷ್ಯ ಕೂಡ ಶುದ್ಧ ಆಗಿರ್ತದೆ ರೀ ಯಾವುದೇ ಕಾಯಿಲೆ ಬರಲ್ ಥರ ಇರ್ತದೆ ಅದ್ರ ಸಲುವಾಗಿ ತಾಯಂದ್ರೆ ಏನು ಮಾಡಬೇಕು ಎಲ್ಲ ಈ ಕಾರ್ಯಕ್ಕೆ 50 ಸ್ಟಾಲ್ ಎಲ್ಲ ತರಲ್ಲ ರೀ ತಾಯಂದ್ರೆ ಮನಸ್ಸು ಮಾಡೋ 150 ಆಗ್ಬೋದು ರೀ ಯಾಕೆಂದ್ರೆ ಅಷ್ಟೊಂದು ಎಲ್ಲ ನಿಮ್ಮ ಒಳಗಿನ ಕಲೆಗಳೆಲ್ಲ ತೆಗೀರಿ ಏನೇ ಕಲೆ ಮಾಡಲಿ ನೀವು ಏನು ಹಾಕೋದಾಗಲಿ ಹೇಳಿದಿಲ್ಲ ಹಪ್ಪಳು ಸಂಡಿಗೆ ತಿಂಡಿಕಾಯಿ ಆಗಲಿ ಬ್ಯಾಗ್ ಹಾಕೋದಾಗಲಿ ಅದು ಏನೋ ಒಂದು ಎಂಬ್ರಾಯ್ಡ್ರಿ ಮಾಡೋದು ಏನೇ ಕೆಲಸ ಇಲ್ಲರಿ ನಿಮ್ಗೆ ಯಾವುದು ಚಿಕ್ಕದಲ್ಲ ದೊಡ್ಡದಲ್ಲ ಅಪ್ಪ ಬಸವಣ್ಣನವ್ರು ಏನು ಹೇಳಿದ್ರಿ ಇದು ರಾಜ್ಯದ ಕಾಯಕ ಮತ್ತು ಚಮ್ಮ ಇದು ಸಮಗಾರ ಕಾಯಕ ಈಕ್ವಲ್ ಅಂತ ಹೇಳಿದ್ರಿ ಯಾಕಂದ್ರೆ ಯಾವ ಕಾಯಕನೂ ಅವರು ಯಾವುದೂ ಕೆಳಗ ಮೇಲೆ ನೋಡೇ ಇಲ್ಲ ಹಂಗೆ ನೋಡಿಲ್ಲಂತೆ ಅನುಭವ ಮಂಟಪದ ಸರಿ ಸಮಾನವಾಗಿ ಎಲ್ಲರ ಜೊತೆ ಕೂತು ಅವ್ರ ಅನುಭವ ಹೇಳ್ತಾ ಇದ್ರು ಅವರು ಕಾಯಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅದಕ್ಕೆ ಯಾವುದು ಕಾಯಕ ಇಲ್ಲದೆ ಎಲ್ಲರೂ ಸಣ್ಣದಿಲ್ಲ ದೊಡ್ಡದಿಲ್ಲ ನಾವು ಹೆಂಗೆ ಹೇಳರಿ ಅಂತಿಲ್ರಿ ಎಲ್ಲ ತಾಯಂದ್ರೆ ಏನೇ ನಿಮ್ಗೆ ಒಳಗೆ ಮುಚ್ಚಿಟ್ಟಿಂದು ನಿಮಗೆ ಕಲೆಗಳವ ಎಲ್ಲವನ್ನು ತೊಗೊಂಡು ಬರ್ಬಿ ಫೆಬ್ರವರಿ 10ನೇ ತಾರೀಕಿಗೆ ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸ್ಟಾಲ್ಗಳು ಮಾಡಿ ನಾವು ನಿಮಗೆಲ್ಲ ಏನಾರು ಇದ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಅಕ್ಕೋರ್ದು ಏನಾದರೂ ಇದ್ರು ನಾವು ಪ್ರೋತ್ಸಾಹ ಕೊಡ್ತೀವಿ ರೀ ನಿಮ್ಗೆ ಏನು ಎಲ್ಲಿ ಹಾಕಬೇಕು ಏನು ವಿಚಾರಗಳು ಬರ್ತಾವೆ ಅದನ್ನು ನಾವು ಸರಿ ನಿಮ್ಮ ಜೊತೆ ಹಂಚ್ಕೋತೀವಿ ನಮ್ಗೆ ನಾವು ನಂಬರ್ ಕೊಡ್ತೀವಿ ನಮ್ಮ ಜೋಡಿ ಮಾತಾಡಿ 50 ಅಂದಲ್ಲಿ 150 ಆದರೂ ಪರವಾಗಿಲ್ಲ
ಬಟ್ ಒಳ್ಳೊಳ್ಳೆ ಯಾರು ಯಾ ಕಾಯಕ ದೊಡ್ಡದಲ್ಲ ಶ್ರೇಷ್ಠ ಚಿಕ್ಕದಲ್ಲ ರೀ ಎಲ್ಲ ಕಾಯಕದಲ್ಲಿ ಪಾಲ್ಗೊಳ್ಳಬೇಕು ಅಣ್ಣಂದಿರು ನೀವು ಎಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ತುಂಬಾ ಅದ್ಧೂರಿಯಾಗಿ ಮಾಡಬೇಕಂತ ಕೇಳ್ಕೊತೀವಿ ಅಪ್ಪಗಳದು ಮತ್ತು ಇದು ಅಕ್ಕ ಅವ್ರದ್ದು ಹಾಗೆ ಸೇಡಂಕರ್ ಅಪ್ಪಾಜಿ ಅವ್ರದ್ದು ಸತತವಾಗಿ ಕೆಲವು ಇದೇ ಥರ ಮೀಟಿಂಗ್ ನಡೀತಾ ಇದ್ರಿ ಅನುಭವ ಮಂಟಪದ ಬಗ್ಗೆ ಅದಕ್ಕೆ ಅದರೊಳಗೆ ಒಂದು ಕಾಯಕ ಮತ್ತು ದಾಸೋಹ ಬಗ್ಗೆ ಇದು ಒತ್ತಿ ಯಾಕೆ ಕೊಟ್ಟಾರ ಅಂದರೆ ಇದು ಮುಂದೆ ಹಿಂದಿನ 12ನೇ ಶತಮಾನ ಮತ್ತೆ ಪುನರ್ ಆಗಬೇಕಾದ್ರೆ ಇದರಿಂದೇ ನಾವು ಮುಂದೆ ಹೋಗೋಣ ಮುಂದೆ ಮಾಡೋಣ ಅಂತ ಹೇಳ್ಕೊಟ್ಟದ್ರ ಅದಕ್ಕೆ ತಾವೆಲ್ಲ ಇದನ್ನು ಸಹಕರಿಸಿ ಇನ್ನೂ ಚೆನ್ನಾಗಿ ಅದ್ದೂರಿಯಾಗಿ ಮಾಡಲು ತಮ್ಮ ಪ್ರೋತ್ಸಾಹಬೇಕೆಂದು ಹೇಳಿ ನನಗೆ ಎರಡು ಮಾತಾಡೋಕ್ಕೆ ಧನ್ಯವಾದ ಇದೇನೋ ಇನ್ನೇನು ಕ್ಷಣಗಳು ನಾವು ಯಾರಿಗೋಸ್ಕರ ಕಾಯ್ತಾ ಇದೀವಿ ಅಂದರೆ ಹಾರ್ಪುರದ ಅಪ್ಪಾಜಿಯವರ ಆಶೀರ್ವಾದ ನುಡಿಗಳು ಡಾಕ್ಟರ್ ದೇವಿಕಾ ಅವರು ಭಾಳ ಚೆನ್ನಾಗಿ ನಾಗೂರು ಇವರು ಮಾತಾಡಿದ್ದಾರೆ ಅವ್ರ ಮಗಳು ಕೂಡ ಚೆನ್ನಾಗಿ ಹಾಡ್ತಾಳೆ ಹಾಂ ನೀವು ಮಾತಾಡ್ತೀರಿ ಬರೇ ಅಣ್ಣ ಎರಡೇ ನಿಮಿಷ ಇವರು ಸರ್ ಮಾತಾಡೋದು ಅವರ ಅನಿಸಿಕೆ ಹೇಳ್ತಾ ಇರುತ್ತೆ ಅಣ್ಣ ಭಾಳ ಚಪ್ಪಳ ಸಪ್ಪ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ವೇದಿಕೆ ಮೇಲೆ ಉಪಸ್ಥಿತರೋ ಎಲ್ಲ ಪೂಜ್ಯರ ಪಾದಗಳಿಗೆ ಎನ್ನ ಶರಣ ಶರಣಾರ್ಥಿ ಹೇಳಿ ಹಾಗೂ ವೇದಿಕೆ ಮುಂದುಗಡೆ ಕುಂತಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣ ಶರಣಾರ್ಥಿಗಳು ಜಗತ್ತಿನ ಮೊಟ್ಟ ಮೊದಲು ಕಾಯಕಕ್ಕೆ ಮಹತ್ವ ಕೊಟ್ಟಿದ್ದು ಹಾಗೂ ಕಾಯಕವೇ ದೇವರೆಂದುದು ಬಸವಾದಿ ಶರಣರು ಇವತ್ತು ಆ ಒಂದು ಕಾಯಕಕ್ಕೆ ಶರಣರಿಗೆ ಒಂದು ಗೌರವಪೂರ್ಣವಾಗಿ ಕಾಯಕ ಉತ್ಸವ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಈಗ ನೇರವಾಗಿ ಸಮಾರಂಭದ ಸನ್ನಿಧಾನವಿಸಿರುವ ಪರಮಪೂಜ್ಯರು ಈಗ ನಮಗೆಲ್ಲರಿಗೂ ಆಶೀರ್ವಾದ ದಯಪಾಲ ಜೋರಾಯ ಚಪ್ಪಾಳೆ ತಟ್ಟೋಣ ಪರಮ ಪೂಜ್ಯ ವಿಶ್ವಜ್ಯೋತಿ ವಿಶ್ವಗುರು ಮಹಾತ್ಮ ಶ್ರೀ ಬಸವೇಶ್ವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಭಕ್ತಿಯ ಪುರವಾಗಿರುವಂತಹ ಆಧ್ಯಾತ್ಮದ ತವರೂರಾಗಿರುವಂತಹ ಇಡೀ ವಿಶ್ವದಲ್ಲಿಯೇ ಆಧ್ಯಾತ್ಮದ ಶಕ್ತಿಯನ್ನು ತುಂಬಿಕೊಂಡಿರುವಂತಹ ಪುಣ್ಯ ಗ್ರಾಮವಾಗಿರುವಂತಹ ಬಸವ ಕಲ್ಯಾಣದ ಈ ಪವಿತ್ರ ನೆಲದಲ್ಲಿ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹರ್ಕೂಡ್ ನಮ್ಮ ಶ್ರೀಮಠದ ಆಶ್ರಯದಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಇವರ ಸಹಯೋಗದಲ್ಲಿ 2023 ಇಸ್ವಿಯ ಕಾಯಕ ಉತ್ಸವದ ಪೂರ್ವಭಾವಿ ಸಭೆಯ ಇಂದಿನ ಪವಿತ್ರ ಪರ್ವಕಾಲಕ್ಕೆ ನೇತೃತ್ವವನ್ನು ವಹಿಸಿ ಅನುಭಾವಪೂರ್ಣವಾಗಿರುವಂತಹ ಮಾತುಗಳನ್ನು ಹೇಳಿರುವಂತಹ ಪೂಜ್ಯ ತಾಯಿ ಡಾಕ್ಟರ್ ಗಂಗಾಂಬಿಕಕ್ಕನವರೇ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪಂಚಾಕ್ಷರಿ ಮಹಾಸ್ವಾಮೀಜಿಯವರು ಉರ್ಲಿಂಗ್ ಪೆದ್ದಿಭಟ್ರವರೇ ಪೂಜ್ಯ ಮಹಾಲಿಂಗ ಸ್ವಾಮೀಜಿಯವರೇ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಯವರೇ ಪರಮ ಪೂಜ್ಯ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರೇ ಹಿರಿಯರಾದ ಶ್ರೀ ಜಗನ್ನಾಥ್ ಪಾಟೀಲ್ರವರೇ ಬಸವರಾಜ್ ಕೊರ್ಕಿಯವರೇ ಶ್ರೀ ಮೇಘರಾಜ್ ನಾಗರಾಳಿಯವರೇ ಶಶಿಕಾಂತ್ ದುರ್ಗಿಯವರೇ ರೇವಣ ಸಿದ್ದಪ್ಪ ಜಲಾದೇವರೇ ಈ ಪವಿತ್ರ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಕಾರ್ಯಗಳನ್ನು ಬರಿಗಿರಿಸಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಬುರಾಳೆ ಸರ್ವರೇ ನಾಗಯ್ಯ ಸ್ವಾಮೀಜಿಯವರೇ ಸೋಮಶೇಖರ್ ವಸ್ತ್ರದವರೇ ಸುಭಾಷ್ ಹೊಳಕುಂದಿಯವರೇ ಸಿದ್ದರಾಮಪ್ಪ ಗುದ್ಗೆಯವರೇ ಚಂದ್ರಕಾಂತ್ ಸ್ವಾಮೀಜಿಯವರೇ ವೀರಣ್ಣ ಶೀಲವಂತವರೇ ಮತ್ತು ಹಾರ್ಪೂರ್ ಮಠದ ಮತ್ತು ಬಸವ ಕಲ್ಯಾಣದೆಲ್ಲ ಅನುಭವಿ ಸದ್ಭಕ್ತಾದಿಗಳೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀ ಚರಣಕ್ಕೆ ಶರಣ ಶರಣಾರ್ಥಿಗಳು ಇಂದಿನ ಪವಿತ್ರವಾದಂಥ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ ಇದೊಂದು ಪೂರ್ವಭಾವಿ ಸಭೆ ಆದರೆ ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಇಡೀ ವಿಶ್ವದಲ್ಲಿಯೇ ಪವಿತ್ರವಾದಂತಹ ನೆಲ ಜಲ ಮತ್ತು ಗುರುವಿನ ಬಲವನ್ನು ಹೊಂದಿರುವಂತಹ ಊರು ಯಾವುದಾದ್ರೂ ಇದ್ರೆ ಅದು ಬಸವ ಕಲ್ಯಾಣ ಬಸವ ಕಲ್ಯಾಣ ಎನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳಬೇಕಾಗ್ತದೆ ಬಸವ ಕಲ್ಯಾಣದ ಇತಿಹಾಸವನ್ನು ನೋಡಿದಾಗ ಇಲ್ಲಿಯ ಪೂರ್ವ ಪರಂಪರೆಯನ್ನು ನೋಡಿದಾಗ ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಕೇವಲ 12ನೇ ಶತಮಾನದಿಂದಷ್ಟೇ ಅಲ್ಲ ಅದಕ್ಕಿಂತ ಪೂರ್ವದಲ್ಲಿ ಬಸವ ಕಲ್ಯಾಣಕ್ಕೆ
ವಿಶೇಷವಾದ ಜಾಗತಿಕವಾಗಿರುವಂತ ಒಂದು ಸ್ಥಾನ ಇತ್ತು ಅದು ಯಾವುದಂದ್ರೆ 10ನೇ ಶತಮಾನದಲ್ಲಿ ಪರಮ ಪೂಜ್ಯ ಸನ್ಮಾನ್ಯರಾಗಿರತಕ್ಕಂತ 6ನೇ ವಿಕ್ರಮಾದಿತ್ಯ ಬಾಳಿ ಬೆಳಗಿ ಹೋಗಿರತಕ್ಕಂತ ನಾಡಿದು ಯಾಕೆಂದರೆ ನಮ್ಮ ಶಾಸನವನ್ನು ನೋಡಿದಾಗ ನಮ್ಮ ಕರ್ನಾಟಕ ಭಾಗದ ಶಾಸನವನ್ನು ನೋಡಿದಾಗ ಶಾಸನದಲ್ಲಿ ಮಹತ್ವದ ಒಂದು ಮಾತು ಬರ್ತಾ ಇದೆ ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾಗಿರತಕ್ಕಂತ ರಾಜ ಶ್ರೇಷ್ಠವಾಗಿರತಕ್ಕಂತ ಊರು ಇಲ್ಲಿಯ ಆಚಾರ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ ಕನ್ನಡದ ಶಾಸನದಲ್ಲಿ ಆ ಮಾತು ಬರ್ತಾ ಇದೆ ನಾಶೀದಸ್ತಿ ಭವಿಷ್ಯತಿ ಕ್ಷಿತೀತಲೆ ಕಲ್ಯಾಣ ಕಲ್ಪಂ ಪುರಃ ನೋ ದೃಷ್ಟ್ವಾ ಶ್ರುತ ಏವ ಶ್ರೀವಿಕ್ರಮಾರ್ಕೋಪಮಃ ಶ್ರೀವಿಕ್ರಮಾರ್ಕೋಪಮಃ ಎನ್ನುವಂಥ ಶಾಸನ ಕನ್ನಡ ನಾಡಿನಲ್ಲಿ ದೊರೆತಾ ಇದೆ ಈ ಶ್ಲೋಕದ ಅರ್ಥ ಏನಂದ್ರೆ ಇಡೀ ಜಗತ್ತಿನಲ್ಲಿಯೇ ಕಲ್ಯಾಣದಂತಹ ಪಟ್ಟಣ ಮತ್ತು 6ನೇ ವಿಕ್ರಮಾದಿತ್ಯನಂತಹ ರಾಜ ಮುಂದೆ ನೋಡಲು ಕೂಡ ಸಿಗುವುದಿಲ್ಲ ಕೇಳಲು ಕೂಡ ಸಿಗುವುದಿಲ್ಲ ಅಂತ ಶಾಸನ ಅದು ಕರ್ನಾಟಕದಲ್ಲಿ ರಚಿತವಾಗಿದೆ ಅಂತಹ ಅದ್ಭುತವಾಗಿರುವಂತಹ ಮಹಾನ್ ರಾಜ ಇಡೀ ದಕ್ಷಿಣ ಭಾರತವನ್ನೇ ಆಳಿರುವಂತಹ ಮಹಾರಾಜ ಬಾಳೆ ಬೆಳಗಿ ಹೋಗಿರುವಂತಹ ನಾಡು ಅದು ಬಸವ ಕಲ್ಯಾಣ 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 ಹೋಗಿ ಮಹಾತ್ಮ ಬಸವೇಶ್ವರರಿಂದ ಅದು ಬಸವ ಕಲ್ಯಾಣವಾಗಿದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಹಾರಕೂಡ ಮಠದಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅನೇಕ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಒಂದು ಸಲ ಪುಣ್ಯಪುರುಷರಾಗಿರುವಂತಹ ನಮ್ಮ ಬಸವರಾಜ್ ಪಾಟೀಲ್ ಶೇಡಂಜಿಯವರು ಬಂದು ಹಾರಕೂಡ ಮಠಕ್ಕೆ ಬಂದು ದರ್ಶನ ಮಾಡಿ ಕೂತಾಗ ಒಂದು ಮಾತು ಹೇಳಿದರು ಅಪ್ಪೋರೇ ನೀವೆಲ್ಲ ಕಾರ್ಯಕ್ರಮ ಮಾಡ್ತೀರಿ ಆದರೆ ವಿಶೇಷವಾಗಿ ಹಾರಕೂಡದಲ್ಲಿ ತಾವು ಮಾಡ್ತೀರಿ ಆದರೆ ಬಸವಣ್ಣನವರ ಕುರಿತಾಗಿ ಬಸವ ಕಲ್ಯಾಣದಲ್ಲಿ ಒಂದು ನಿಮ್ಮ ಶ್ರೀಮಠದಿಂದ ಕಾರ್ಯಕ್ರಮ ಆಗಬೇಕು ಎನ್ನುವಂಥ ಆಶಯವನ್ನು ಮೊಟ್ಟ ಮೊದಲಿಗೆ ವ್ಯಕ್ತಪಡಿಸಿದವರು ಬಸವರಾಜ್ ಪಾಟೀಲ್ ಶ್ರೀರಾಮ್ಜಿಯವರು ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಮತ್ತು ಪ್ರೋತ್ಸಾಹವನ್ನು ಕೊಟ್ಟಿರತಕ್ಕಂಥ ವ್ಯಕ್ತಿ ಪುಣ್ಯಜೀವಿಯಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಜಿಯವರು ಅವರು ಆಗಲೇ ಹಿರಿಯ ಪುಣ್ಯಜೀವಿಗಳನ್ನು ಹೇಳ್ತೀರಿ ಅಂದ ಮೇಲೆ ಅವರ ಮಾತಿಗೆ ಯಾಕೆ ನಾವು ಬೆಲೆ ಕೊಟ್ಟಿವಿ ಅಂತಂದ್ರೆ ಅವರು ಎಂಥ ಕಾರ್ಯವನ್ನು ಮಾಡ್ತಾ ಇದ್ದಾರಂದ್ರೆ ಇಲ್ಲಿ ನಡೆಯುತ್ತಿರುವಂತಹ ಇಲ್ಲಿ ನಿರ್ಮಾಣವಾಗುತ್ತಿರುವಂತಹ ಅನುಭವ ಮಂಟಪದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ತನು ಮನ ಧನದಿಂದ ಸೇವೆಯನ್ನು ಮಾಡುತ್ತಿರುವಂತಹ ಯಾರಾದರೂ ವ್ಯಕ್ತಿ ಇದ್ದರೆ ಅವರು ಬಸವರಾಜ್ ಪಾಟೀಲ್ ಶೇಡಂಜಿಯವರಿದ್ದಾರೆ ಅಂಥ ಪುಣ್ಯ ಪುರುಷರು ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಬಸವಣ್ಣನವರ ಕಾರ್ಯ ಮಾಡ್ತಾ ಇದ್ದಾರೆಂದ ಮೇಲೆ ಅವರು ಒಳ್ಳೆಯ ಮಾತನ್ನು ಹೇಳಿದ್ದಾರೆಂದ ಮೇಲೆ ಮನಸ್ಸಾಪೂರ್ವಕವಾಗಿ ಒಪ್ಪಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವಾದು ದೊರಕುವುದುಂಟೆ ಆತ್ಮ ಹಿರಿಯರ ಪೂಜ್ಯರ ಅನುಭಾವಿಗಳ ಸೇವೆ ಸಿಗಬೇಕಾದ್ರೆ ಹಿಂದೊಂದು ಜನ್ಮದ ಪುಣ್ಯದ ಫಲ ಬೇಕು ಬಸವನಾಡಿನಲ್ಲಿ ಯಾಕೆಂದರೆ ಇಲ್ಲಿಯ ನಾಡು ಇಲ್ಲಿಯ ಜಲ ಇಲ್ಲಿಯ ನೆಲ ಇಲ್ಲೆಲ್ಲ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಇಂಥ ಸ್ಥಾನದಲ್ಲಿ ಪುಟ್ಟ ಗ್ರಾಮವಾಗಿರ್ತಕ್ಕಂಥ ಹಾರಕೂಡ ಮಠದಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಅನುವು ಮಾಡಿಕೊಟ್ಟಾರಂದ್ರೆ ಅದು ಯಾರ ಮುಖಾಂತರ ಆಗಿದೆ ಅಂದರೆ ಮಹಾತ್ಮ ಬಸವೇಶ್ವರರ ಮುಖಾಂತರವಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅಂತಹ ಪೂಜ್ಯರ ಕೃಪೆಯಿಂದ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವಕಾಶ ದೊರಕಿದೆ ಆದರೆ ಈ ಕಾರ್ಯಕ್ರಮ ಸನ್ನಿಧಾನ ವಹಿಸಿ ಆಶೀರ್ವಚನ ಮಾಡಲಿಕ್ಕೆ ನಾನು ಬಂದಿಲ್ಲ ನಿಜವಾಗಿ ಬಸವ ಗುರುವಿನ ಪಾದದ ಸೇವಕರಾಗಿ ಈ ಕಾರ್ಯವನ್ನು ಮಾಡ್ತೀವಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಅಕ್ಕನವರು ಬಹಳ ಚೆನ್ನಾಗಿ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಬಸವ ಕಲ್ಯಾಣದ ಜನತೆ ಇಲ್ಲಿಯ ಒಂದು ವಾತಾವರಣವನ್ನು ನೋಡಿದಾಗ ಯಾಕೆಂದ್ರೆ ಸೌ ದವ ಏಕವ ಯಾರಿಗಾದರೂ ಮಾನಸಿಕವಾಗಿರ್ತಕ್ಕಂಥ ಅಶಾಂತಿಯಾದರೆ ಬಸವ ಕಲ್ಯಾಣಕ್ಕೆ ಬಂದು ಬಸವೇಶ್ವರರ ಪುಣ್ಯಸ್ಥಾನದಲ್ಲಿ ಇಲ್ಲಿಯ ಮಣ್ಣು ಹಣಿಗೆ ಹಚ್ಕೊಂಡ್ರೆ ಎಲ್ಲ ಶುದ್ಧ ಆಗ್ತದೆ ಅಂಥ ಪವಿತ್ರ ನಾಡಿದೆ ಯಾಕೆಂದರೆ ಇಂಥ ಪವಿತ್ರ ನಾಡಿನಲ್ಲಿ ನೀವೆಲ್ಲ ಜೀವಿಸಿದ್ದೀರಿ ಇಲ್ಲಿ ಇಳ್ಕೊಂಡು ಇಲ್ಲಿ ಇರ್ತೀರಿ ಅಂದ ಮೇಲೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅದ ಯಾಕೆಂದರೆ ಭಾಳ ಜನ ಹೇಳ್ತಾರೆ ಕಲ್ಯಾಣಕ್ಕೆ ಯಾರು ಹೋಗ್ಯಾರ ಅವ್ರು ಯಾರೂ ಫೇಲ್ ಆಗಿಲ್ಲ ಬಿಸ್ನೆಸ್ ಮಾಡಲಿ ಈಗ ಭಾಳ ಜನ ಡಾಕ್ಟರ್ಸ್ ನೋಡಿ ಧಾರವಾಡ ಡಾಕ್ಟರ್ ಅಂತ ಹರ ನೋಡಿದ್ರು ಅವರು ಸಣ್ಣ ದವಾಖಾನೆ ಪ್ರಾರಂಭ ಮಾಡಿದ್ರು ಯಾರು ಇಲ್ಲಿ ಕಲ್ಯಾಣಕ್ಕೆ ಬಂದು ಮಂಡಿ ಡಾಕ್ಟರ್ ಇದ್ದಾರೆ ಇಲ್ಲಿ ಬಾಲ್ಕಿಯವರು
यार कल्याण बंद प्रीति भक्ति मत श्रद्धा कायक मातार श्रेष्ठवा स्थान होवेल साक्षि आ दिशली इंत पुण्य नगर नहीं जीवसदी मेले निम्ब भाग्य नम भाग्य अवंत सदर्भली निजवा अक्वर भाला सर हेतर प्रवचन कायक एंत वो शक्ति इतद्र मनशुद्धवे द्रव्यद बड़तनवल चित्त शुद्धली सद्भक्तंगी एत नोड़ लक्ष्मी तानिपड़ मारय्य प्रिय अमरेश्वर लिंग सेवे नव तत्व यारू प्रीति भक्त कायक मातारू कूड़ा महात्मा बसवेश्वर आशीर्वाद सदाकाल सदर्भदी शरणर कायक दासोह विशेषवद स्थान नावेन हरकूड मठदली बेगे हत गंटे दासोह प्रारंभ आर रात्रि हनर् गंटे कूड़ा अलू ऊट क्रीडे बल्तर अद्क प्रेरणे यार निजवाद शक्ति हरकूड़ी दासोह नड़ी मुख्यवाद प्रेरणा शक्ति यहा शक्ति अंदर अब महात्मा बसवेश्वर शक्ति बसवेश्वर हनर शतमान बसवण्णवर बहुत प्रीति भक्ति विश्वास दासोहार वो मत ना मुग्ता दासोहली एंथ वो शक्ति अवंत मत कन्डद कवि कड़े भाव चेना हेल्ता कईयद एसद कलू नूर फीट दूर होगी बीड़े बंदूक हरट गुंड किलोमीटर दूर होगी बीड़े फिरंगिया हरट बेगे उंडे ईद किलोमीटर दूर होगी बीड़े आदि हसद बंद बड़वे को रोटिया तुंड स्वर्गद बे मुटे स्वर्गद बे मुटे अंत अद्भुत शक्ति दासोहल आ दासोह तत्व सेवकर हरकूट मठद ना दासोह कार्यवानी अदू करण प्रेरणे अवंत मत सदर्भली कायक उत्सव तवेलू कूड़ा प्रीति भक्त बंदी आदर वो हेतने भाड़ जन विचार बंदरबाद याकंद्रेवद दौड़ दुड कार्यक्रम अल्ली पट्टी माड़ा सलैक मीटिंग करतर पट्टी माड़ा सलैक आदर ना यारीगू कूड़ा पट्टी केोद हण कपूर्ण वेचव हरकूड मठद सेवकर सदर्भली इनकाश वाले सुयोग अवंत मत कदर्भली नम बसवेश्वर पंच कमिटी अध्यक्षर नम बसवराज कोरकेवर बंदर दिन हिंदे चुनाव आगदे अदर विश्वस्त मंडलियों देवस्थान पंच कमिटियोंलू कूड़ा चुनाव धीरे नहीं सेवे आगे महात्मा बसवेश्वर आशीर्वाद सदाकाल इतदू कूड़ा गौरव सन्मान सदेश जनवरी 23 तारीख सोमवार दिवस 11:30 हरकोड मठक तवेलू कूड़ा बंद आ सन्मान स्वीकु कूड़ा आ सन्मान केवल बट शाल निजवा महात्मा बसवेश्वर मत हरकोड चंदबसव स्वी आशीर्वाद अवंत मत सदर्भली मात्र स्वरूप गंगाबिका तायवर संपूर्ण सहकार कार्यक्रम को बसव कल्याण ऐन महत्व मेनमेन महत्व मनिवल अवेल हरकोड मठद भक्तर कोरकेवर लातूरवर मत कामशेटर भक्त नम सोमशेखर वस्त्रद्रवर सोमशेखर वस्त्रद्रवर सुमार 35 वर्षदिंद प्रति वर्ष तपलारदे हरकोड जात्रा महोत्सव तेरी बरतर अनुभवी बंदी निम्मेल्लर सहकार सहयोग हेगे इरली कार्यक्रम के यशस्वी कार्यवती आत्मविश्वास ताड़ी मत खर्च बर्तद आएला खर्ची याकंद्रे दासोहबरी वपसोण तक ना के विचार आकोर हेतर और राजकीय जन यार बैड्रपरि मत बारे राजकीय बंद सेरतदे राजकीय ऐर कार्यक्रम आगे तक संपूर्ण वेचव हरकोड मठदी अवंत मत सदर्भली हरकोड मठद भक्त बंद नम हरकोड ऊर्ल सुमार 25-30 जन बंद ना यारी बर बसव कल्याण हरकोड अस्टे यह मीटिंग कैद 2000 जन हे बर्तर आदू कूड़ा नम जगन्नाथ पाटील जी मत मेघराज नागरळ्ळिवर सिद्धरामप्प गुद्गेवर जनादेवर कार्यक्रम को बंद नम नवलिंग पाटील कूड़ा भाई वाले रीतिया संचालन कार्यक्रम तमेल सहयोग
ಮತ್ತು ಸಹಕಾರ ಕೊಡ್ತೀರಿ ಅನ್ನುವಂತ ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸುತ್ತೆ. ಪರಮ ಪೂಜ್ಯ ಗುರುಗಳು ಯಾವತ್ತೂ ಕ್ಲಿಯರ್ ಆಗಿ ಕೆಲವು ಡೌಟ್ ಇರ್ತದ ಆ ಡೌಟ್ ಬೇಗನೆ ಔಟ್ ಮಾಡಿದ್ದಾರೆ. ಯಾಕಂದ್ರೆ ಶ್ರೀಮಠದ ನೀವು ಹೇಳಿದ್ದು ನೀವು 10 ಪ್ರಶಸ್ತಿ ಮಾಡಿ ಪರವಾಗಿಲ್ಲ, 10 ಸಂಘಟನೆ ಸೇರಿ ಮಾಡಿ ಪರವಾಗಿಲ್ಲ, ಇದು ನಮ್ಮ ಶ್ರೀಮಠದ ಕಾರ್ಯಕ್ರಮ. ಇದ್ದ ಪ್ರಕಟವಾಗಿ ಒಳ್ಳೆ ಹೆಸರಾದ ಚನ್ನಬಸವ ಅಂತ ಆ ಶ್ರೀ ಚನ್ನ ಬಸವ ಪ್ರಶಸ್ತಿಗೆ ನಿಜವಾದ ಚಪ್ಪಾಳೆ ತಟ್ಟೋಣ. ಯಾಕಂದ್ರೆ ಗುರುಗಳು ಯಾವತ್ತೂ ಸಮನ್ವಯದ ಮೂರ್ತಿ. ಇವತ್ತ ಕಲ್ಯಾಣ ನಾಡಿನಲ್ಲಿ ಶ್ರೀಮಠ ಪಂಚಪೀಠದ ಮಠ ಇದ್ದರು ಸಹಿತ ಯಾಕೆ ಅಂದರೆ ಅಲ್ಲಿ ವಚನ ಸಾಹಿತ್ಯದ ಸಂಪುಟಗಳು 15 ಸಂಪುಟಗಳು ಹೊರತಂದಿದ್ದಾರೆ. ಜೋರಾದ ಚಪ್ಪಾಳೆ ತಟ್ಟಿ 15 ಸಂಪುಟಗಳು. ಅದಕ್ಕೆ ಪೂಜ್ಯರು, ನಾನು 35 ವರ್ಷದಿಂದ ಶ್ರೀಮಠಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಕೇಳಿದೆ, ಅಣ್ಣ ಒಂದು ಸಲ ನೀವು ನಮ್ಮ ಹಾರ್ಪುಟ್ ಮಠಕ್ಕೆ ಬರ್ರಿ ಅಂತ. ಸಿನಿಮಾ ಹೀರೋ ಇವತ್ತು ಅವ್ರ ಜೊತೆಗೆ ನನ್ನ ಕಾಮಿಡಿ ಪಂಚ್ ಇತ್ತು, ಸಂಜೆ ಮುಖ್ಯಮಂತ್ರಿ ಕಾರ್ಯಕ್ರಮ ಇತ್ತು. ಆದರೆ ಮುಖ್ಯವಾಗಿ ಗುರುಗಳ ಮಾತಿಗೆ ನಾನು ಬರಲೇಬೇಕಂತ ಪ್ರೀತಿಯಿಂದ ಬಂದಿದೆ. ಇವ್ರ ಬಗ್ಗೆ ಹೇಳಬೇಕಾದ ಜಲಾದೇವರು ಮೊನ್ನೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಬೀದರ್ ಜಿಲ್ಲೆಯ ಪ್ರತಿನಿಧಿಯಾಗಿ ಅಲ್ಲಿ ತಮ್ಮ ಸಾಹಿತ್ಯದ ಮಂಡನೆ ಮಾಡಿದರು. ನಮ್ಮ ರೇವಣ ಸಿದ್ದಪ್ಪ ಜಲಾದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಬೇಕು. ನಿನ್ನೆ ಹಾವೇರಿಯಲ್ಲಿದ್ದರು, ಇವತ್ತು ನೇರವಾಗಿ ಇಲ್ಲಿ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ಸಾಗ್ತಾ ಇದೆ ಅಂತ ಹೇಳ್ತಾ ನಮಗೆಲ್ಲರಿಗೂ ಅಚ್ಚುಕಟ್ಟಾದ ಪ್ರಸಾದ ವ್ಯವಸ್ಥೆ ಇದೆ. ಕೊನೆಯದಾಗಿ ಈ ಪತ್ರಿಕೆ ನಿಮ್ಮ ಕಡೆ ಎಲ್ಲ ಇದೆ, ಸಂಪರ್ಕದ ನಂಬರ್ ಇದೆ, ಡಿಟೇಲ್ ಆಗಿ ಏನೇನು ಸಂಪರ್ಕ ಮಾಡ್ಬೋದು ಆ ಪತ್ರಿಕೆ ನೀವು ಪಡಿಬೋದು ಅಂತ ಹೇಳ್ತಾ ಈಗ ಕೊನೆಯದಾಗಿ ಸೂರ್ಯಕಾಂತ್ ಸ್ವಾಮಿ ಮಠಪತಿಯವರು ಬಂದು ವಂದನಾರ್ಪಣೆ ಹೆಚ್ಚು ಸಮರ್ಪಣೆ ಮಾಡಬೇಕು. ನಾನು ಪೂರ್ವಭಾವಿ ಸಭೆಗೆ ಇಷ್ಟು ಜನ ಇದ್ದಾರೆ ಅಂದರೆ ನನಗೆ ಖುಷಿ ಆಗುತ್ತಾ. ಎಷ್ಟೋ ಸಭೆಗಳು ಮಾಡ್ತೀವಿ, ಭಾಳ ಅಂದ್ರೆ ಬೆರಳೆಣಿಕೆ ಅಷ್ಟ ಒಂದು ಭಾಳ ಅಂದ್ರೆ. ನಾನು ಎಷ್ಟೋ ಪೂರ್ವಭಾವಿ ಸಭೆ ಹೋಗಿದ್ದೀನಿ, ಹೋಗ್ತಾ ಇದ್ದೀನಿ. ಭಾಳ ಅಂದ್ರೆ ಒಂದು 50 ಮಂದಿ ಅಂದ್ರೆ ಭಾಳ ಆಯಿತು. ಇಷ್ಟು 500 ಸಂಖ್ಯೆ ಮೇಲೆ ದಾಟಿದೆ. ಜೋರಾದ ಚಪ್ಪಾಳೆ ತಟ್ಟೋಣ. ಈಗ ಕೊನೆಯದಾಗಿ ಶರಣು ಸಮರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಬರವಣಿಗೆ ಪ್ರಾಣ ಜ್ವಾಳವಯ ಎನ್ನುವ ಹಾಗೆ ಈ ಒಂದು ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ ಕೂಡ ಮತ್ತು ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಇವರ ಸಹಯೋಗದಲ್ಲಿ ಕಾಯಕ ಉತ್ಸವ 2023 ಪೂರ್ವಭಾವಿ ಸಭೆಗೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಿಕೊಟ್ಟಿರ್ತಕ್ಕಂಥ ಹಾರಕೂಡದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ವಂದಿಸುತ್ತಾ ಶರಣ ಸಮರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀ ಗಂಗಾಂಬಿಕಾ ಅಕ್ಕನವರ ಪಾದಗಳಿಗೂ ಶರಣ ಸಮರ್ಪಿಸುತ್ತೇನೆ. ಹಾಗೆಯೇ ಪೂಜ್ಯ ಶ್ರೀ ಮಹಾಲಿಂಗ ಸ್ವಾಮಿಗಳಿಗೂ ಸಹ ಶರಣ ಸಮರ್ಪಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಸಿದ್ದರಾಮ ಸ್ವಾಮಿಗಳು ಸ್ವಾಮೀಜಿಗಳು ಅವರಿಗೂ ಸಹ ನನ್ನ ಶರಣ ಸಮರ್ಪಿಸುತ್ತೇನೆ. ಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಉರ್ಲಿಂಗ ಪದ್ಯಮಠ ಬೇಲೂರು ಅವರಿಗೂ ಸಹ ಶರಣ ಸಮರ್ಪಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ್ ಪಾಟೀಲ್ ಅವರಿಗೂ ಶರಣ ಸಮರ್ಪಿಸಿ ಶ್ರೀ ಮೇಘರಾಜ್ ನಾಗರಾಳೆ ಅವರಿಗೂ ಸಹ ಶರಣ ಸಮರ್ಪಿಸುತ್ತೇನೆ. ಅದೇ ರೀತಿಯಾಗಿ BDPS ಅಧ್ಯಕ್ಷರಾದ ಶ್ರೀ ಬಸವರಾಜ್ ಕೋರ್ಕೆ ಅವರಿಗೂ ಸಹ ಶರಣ ಸಮರ್ಪಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಶಶಿಕಾಂತ್ ದುರ್ಗೆ ಅವರಿಗೂ ಸಹ ನಾನು ಶರಣ ಸಮರ್ಪಿಸಿ ಶ್ರೀ ಜಗನ್ನಾಥ್ ಶ್ರೀ ರೇವಸಿದ್ದಪ್ಪ ಜಲಾದೇವರಿಗೂ ಸಹ ಶರಣ ಸಮರ್ಪಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಸಂಗಮೇಶ್ ಅವರಿಗೂ ಸಹ ಶರಣ ಸಮರ್ಪಿಸುತ್ತೇನೆ. ಹಾಗೆ ನವಲಿಂಗ್ ಪಾಟೀಲ್ ಅವರಿಗೂ ಶರಣ ಸಮರ್ಪಿಸುತ್ತೇನೆ. ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಸರಿಯಾದ ಸಮಯಕ್ಕೆ 4 ಗಂಟೆಗಿಂತ ಮೊದಲು ಬಂದು ಆಸೀನರಾಗಿರ್ತಕ್ಕಂಥ ಶ್ರೀಮಠದ ಎಲ್ಲ ಭಕ್ತರಿಗೂ ಸಹ ಸುಮಾರು ಜನ ಇದ್ರೆ ಯಾರು ಹೆಸರುಗಳಲ್ಲ ಅದರ ಎಲ್ಲರಿಗೂ ಸಹ ನಾನು ಶರಣ ಸಮರ್ಪಿಸುತ್ತೇನೆ. ಧನ್ಯವಾದಗಳು. ತಿಳಿಸಿದಂತೆ ಈ ಒಂದು ಕಾಯಕ ಉತ್ಸವ ಅದರ ಪೂರ್ವಭಾವಿ ಸಭೆಗೆ ಇಷ್ಟೊಂದು ಸಮುದಾಯ ಎಲ್ಲ ಶರಣ ಬಂಧುಗಳು ಆಗಮಿಸಿದ್ದು ನಮಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾಯಕ ಉತ್ಸವ ಅದ್ದೂರಿಯಾಗಿ ನೆರವೇರಲಿ ಅಂತ ಪ್ರಾರ್ಥಿಸಿ ಮತ್ತು ತಾವೆಲ್ಲರೂ ಕೂಡ ಮೇಲ್ಗಡೆ ಇಲ್ಲಿ ಮೇಲ್ಗಡೆನೆ ಅಲ್ಲಿ ಅಲ್ಪ ಉಪಹಾರದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ.
ಪ್ರತಿಯೊಬ್ಬರು ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಗೃಹ ಕೈಗಾರಿಕೆಗಳ ಒಂದು ಸ್ಟಾಲ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಪತ್ರಕರ್ತ ಎಲ್ಲಾ ಮೀಡಿಯಾದವರಿಗೂ ಮತ್ತು ನಮ್ಮ ಎಲ್ಲಾ ಪತ್ರಕರ್ತರಿಗೂ ಧನ್ಯವಾದ. ಈಗ ವಚನ ಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಎಲ್ಲರೂ ಎದ್ದು ನಿಲ್ಲಬೇಕು. ಈಗ ಸಂಕ್ಷಿಪ್ತ ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿ ದೇವ ರಕ್ಷಿಸೋ ಬಸವ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.